ಇದರ ಬನ್ನಿ. ಅವರು ಸ್ಮಾರ್ಟ್ ಫಿಟ್ನೆಸ್ ಎಂಬ ಒಂದು ವಿನೂತನವಾದಂಥ ಒಂದು ಜಿಮ್ನ ಪ್ರಾರಂಭ ಮಾಡಿ ಕಳೆದ 2-3 ವರ್ಷಗಳಿಂದ ನಿರಂತರವಾದಂಥ ಸೇವೆಯನ್ನು ಮಾಡ್ತಾ ಮದ್ದೂರಿನ ಜನತೆಗೆ ಹಾಗೂ ಜಿಲ್ಲೆಯ ಜನತೆಗೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೂ ಇವರ ಒಂದು ಬಾಲ್ಯ ದಿನಗಳು ಹೇಗಿತ್ತು, ಪ್ರಸಾದ್ರವರ ಕನಸೇನು, ಅವರು ಯಾವ ಥರ ಒಂದು ಲೈಫ್ ಸ್ಟೈಲ್ವು ಮತ್ತು ಅವ್ರ ಜರ್ನಿ ಹೇಗೆ ನಡೀತಾ ಇದೆ ಅನ್ನೋ ಒಂದಷ್ಟು ಮಾಹಿತಿಗಳನ್ನ ನಿಮ್ಮೊಟ್ಟಿಗೆ ಮಾತಾಡ್ಸೋಣ ಬನ್ನಿ. ಹಾಯ್ ನಮಸ್ಕಾರ ಪ್ರಸಾದರೆ. ನಮಸ್ತೆ. ಹೇಗಿದ್ದೀರಾ ಪ್ರಸಾದರೆ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿತ್ತು ಪ್ರಸಾದ್ರವರ ಪರಿಚಯ ಮಾಡಿ? ಗರಗ್ನಹಳ್ಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಗರಗ್ನಹಳ್ಳಿಲೆ. ಆದರೆ ನಾವು ತುಂಬ ಕಷ್ಟದಲ್ಲಿ, ಬಡತನದಲ್ಲಿ, ಒಂದು ಊಟಕ್ಕೂ ಒಂದು ಪರಿಸ್ಥಿತಿ ತುಂಬ ಹಿಂಸೆಯಿಂದ ಬದುಕಿ ಬಂದಂಥ ಒಂದು ಕುಟುಂಬ. ಆದರೆ ಇವತ್ತಿನ ದಿನ ಒಂದು ಲೆವೆಲ್ಗೆ, ಊಟಕ್ಕೇನು ಕೊರತೆ ಇಲ್ದಿರೋ ರೇಂಜ್ಗೆ ಪರವಾಗಿಲ್ಲ, ಒಂದು 4 ಜನದ ಮಧ್ಯೆ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ನಮಗೆ. ಓಕೆ, ಪ್ರಸಾದ್ರವರು ಎಜುಕೇಷನ್ ಸರ್, ಡಿಗ್ರಿ ಇನ್ಕಂಪ್ಲೀಟು. ಎಲ್ಲಿ ಓದಿತ್ತು? ನಮ್ಮದು 1-7 ಎರಗ್ನಹಳ್ಳಿಲೇ ಮಾಡಿದ್ದು. 8-10 ಕದ್ಲೂರು ಭೈರವೇಶ್ವರ ಪ್ರೌಢಶಾಲೆ, ಫಸ್ಟ್ ಇಯರು, ಸೆಕೆಂಡ್ ಇಯರು ಕೆಸ್ತೂರು. ಡಿಗ್ರಿಗೆ ಕೊಪ್ಪ ಬಿಳಿಗೌಡ ಕಾಲೇಜಿಗೆ ಸೇರಿ ಅಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಕಾರಣಾಂತರ ದುಡ್ಡಿನ ಸಮಸ್ಯೆ, ಮನೆಯಲ್ಲಿ ಪರಿಸ್ಥಿತಿ ತುಂಬ ಇಕ್ಕಟ್ಟಾದಂಥ ಪರಿಸ್ಥಿತಿಲಿ ದುಡ್ಡು ಕಾಸನಿಗೆ ಪ್ರಾಬ್ಲಮ್ ತುಂಬ ಇರೋದ್ರಿಂದ ನಾವು ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ದುಡಿಮೆ ಅನ್ನೋ ವಿಚಾರದಲ್ಲಿ ಬಂದು ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಕ್ಕೂ ದುಡ್ಡಿಲ್ಲದೇ ಒಂದು ಇರೋದರಿಂದ ಆ ಎಜುಕೇಷನನ್ನು ಒಂದು ಮೈನಸ್ ಮಾಡಿಕೊಂಡು ದುಡಿಮೆ ಅನ್ನೋ ಒಂದು ವಿಚಾರಕ್ಕೆ ಬಂದು. ಏನು ಕೆಲಸ ಮಾಡ್ತೀರಿ ಸ್ಟಾರ್ಟಿಂಗ್? ಸ್ಟಾರ್ಟಿಂಗು ಫಸ್ಟು ನಾನು ಬೆಂಗಳೂರಿಗೆ ಹೋಗಿದ್ದು. ಮನೇಲಿ ತುಂಬ ಪ್ರಾಬ್ಲಮ್ ಇದ್ದಿದ್ದರಿಂದ ಯಾರೋ ಹಿಂಗೆ ನಮ್ಮೂರು ಒಂದು 3-4 ಜನದೆಲ್ಲ ಸೇರ್ಕೊಂಡು ಸೆಕ್ಯೂರಿಟಿ ಕೆಲಸಕ್ಕೆ ಅಂತ JP ನಗರ ನಮ್ಮೂರ ಹೋಟೆಲಿಗೆ ಕರ್ಕೊಂಡೋಗಿ ಸೇರಿಸಿದ್ರು. ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಒಂದು 6 ಮಾಡಿದ್ವಿ. 6 ಅಲ್ಲಿ ಕೆಲಸ ಮಾಡಿದ ತಕ್ಷಣ ಸಂಬಳ ಕೊಟ್ಟರು. ಸಂಬಳ ತಿಂಗ್ಳಿಗೆ 3,000 ಅಂತ ಹೇಳಿದರು. ತಿಂಗ್ಳಿಗೆ 3,000 ಅಂತ ಹೇಳಿ ಅವರು ಸಂಬಳ ನಮಗೆ ಊಟ ಜಾಸ್ತಿ ಮಾಡ್ತೀರಾ, ನಿಮ್ಗೆ ರೂಮ್ ಬಾಡಿಗೆ ಅದು ಇದು ಅಂತೆಲ್ಲ ಕಳೆದು ಫುಲ್ಲು 1,500 6 ಕೊಟ್ಟರು ಎಲ್ಲ ಕಳೆದು. ಆ 1,500 ಯಾರು ಸೂಪರ್ವೈಸರ್ ಅಂತ ಉಡುಪಿಯವರು ಇದ್ದರು, ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ಅವ್ರಿಗೆ 1,500 ಕೊಟ್ಟಿದ್ದೆ ಮನೆಗೆ ಬರೋಕ್ಕೆ ಅಂತ. ಆ ಪಾರ್ಟಿ ಏನು ಮಾಡಿದ್ರು, ಆ 1,500 ತಗೊಂಡು ಅವ್ರ ಸಂಬಳನ ತಗೊಂಡು ಊರು ಕೊಟ್ಟಿದ್ರು. ನಮಗೆ ಅಲ್ಲಿಂದ ದುಡ್ಡಿಗೂ ತುಂಬ ತೊಂದರೆ, ತಿರ್ಗಾ ಮತ್ತೆ 1 ಕೆಲಸ ಮಾಡಬೇಕಾಗ್ಬಿತ್ತು. ಅಲ್ಲಿಂದ 1 ಕೆಲಸ ಮಾಡಿ ಮತ್ತೆ ಸಂಬಳ ಇಸ್ಕೊಂಡು ಮತ್ತೆ ಹಾಕೊಳಕ್ಕೆ ಬಟ್ಟೆನೂ ಇಲ್ದಂಗೆ ಎತ್ಕೊಟ್ಟೋಗಿದ್ರು. ಒಂದು ಜೊತೆ ಬಟ್ಟೆ ತಗೊಂಡು ಸೆಕ್ಯೂರಿಟಿ ಪ್ಯಾಂಟೇ ಹಾಕೊಂಡು ಊರಿಗೆ ಬಂದೆ. ನಮ್ಮನೇಲಿ ಈಗಾಯಿತು ಅಂತ ಹೇಳಿದಾಗ, ಬೇಡಿ ನೀನು ಕಷ್ಟ ಆದರೆ ಹೋಗೋದು ಬೇಡ ಮಗ ಅಂತಂದರು. ಅಷ್ಟರಲ್ಲಿ ನಾನು ನಮ್ಮೂರ ಹೋಟ್ಲಿಗೆ ಬರಬೇಕಾದ್ರೆ ಅಲ್ಲಿ ಒಂದು ಲೋಡು ಅನ್ಲೋಡು ಮತ್ತು ಲೋಡಿಂಗ್ ಮಾಡೋದು ಒಂದು ಇದು ನೋಡ್ಕೊಂಡಿದ್ದೆ, ಮೂಟೆ ಬರೋದು ಕೇಳ್ಕೊಂಡಿದ್ದೆ ಎಲ್ಲ. ಆದರೆ ಅಲ್ಲಿ ಒಬ್ಬರು ವರದಾಣ ಅಂತ ಪರಿಚಯ ಆದರು ಕೊಳ್ಳೆಗಾಲದವರು. ಅವರು ಕೊಳ್ಳೆಗಾಲದವ್ರು ವರದಾಣ ಏನು ಮಾಡಿದ್ರು, ಬಾ ಮಗ, ನಾನು ನಿಮ್ಮೂರವನೇ, ಆ ಕಡೆ ಸೇಡ, ನಾನು ಕೊಳ್ಳೆಗಾಲದವನೇ, ನಿಮ್ಮದು ಮದ್ದೂರು ಅಂತೀಯ, ಬಾ, ನಿಂಗೆ ಏನೋ ತೊಂದರೆ ಆದರೆ ನಾನು ಇದ್ದೀನಿ, ತಲೆ ಕೆಡಿಸ್ಕೊಬೇಡ. ನೀನಾದರೆ ನಿನ್ನ ಕೆಲಸ ಮಾಡೇ ಮಾಡ್ತೀನಿ ಅಂತಂದರೆ ಬಂದು ಮಾಡು, ನಿನ್ನ ಕೈಲಿ ಎಷ್ಟಾಯ್ತದೆ ಅಷ್ಟು ದುಡಿ, ನಿನ್ನ ಕೈಲಿ ಆಯ್ತಿದ್ದೆ ಅಂತಂದ್ಬಿಟ್ಟು ಆ ಒಂದು ಫಸ್ಟ್ ಕೆಲಸ ಮೂಟೆಯವರ ಕೆಲಸಕ್ಕೆ 2 ಕೆಲಸಕ್ಕೆ ಹೋದೆ ಬೆಂಗಳೂರಲ್ಲಿ. ಮೂಟೆಯವರ ಕೆಲಸದಲ್ಲಿ ತುಂಬ ಸಂಪಾದನೆ ಮಾಡಿದೆ, ಅಂದರೆ ಒಂದು ದಿನಕ್ಕೆ 200-300 ಈ ಥರ ನೋಡ್ತಿದ್ದೆ. ಅಲ್ಲಿ 1,500 6 ಇದು 1,500 ಇತ್ತು. ಇಲ್ಲಿ ಆ ಒಂದು ಸಿಚುವೇಶನ್ನು ಮನೆ ಕಡೆ ತುಂಬ ಕಷ್ಟ ಇದ್ದಿದ್ದಂಥ ಪರಿಸ್ಥಿತಿಲಿ ಸಾಲಗಳೆಲ್ಲ ಇತ್ತು, ಎಲ್ಲ ಕಮ್ಮಿ ಮಾಡ್ಕೊಂಡು ಬಂದು ಅದಾದಮೇಲೆ ಒಂದು ಟೈಮಲ್ಲಿ ಈ ಸಕ್ಕರೆ ಮೂಟೆ 100 ಬರ್ತದೆ. ಆ 100 ಸಕ್ಕರೆ ಮೂಟೆ ಹೊರಬೇಕಾದ್ರೆ ಒಂದು ಮಳೆ ಬರುವಂಥ ಪರಿಸ್ಥಿತಿಲಿ ಕಾಲು ಸ್ಕಿಡ್ಡಾಗಿ ಮೇಲುಗಡೆಯಿಂದ ಬಿದ್ದು ಬೀಳೋ ಟೈಮಲ್ಲಿ ಕಾಲಿಗೆ ಸ್ವಲ್ಪ ಏಟಾಯಿತು. ಅದನ್ನ ನೋಡಿ ಮನೆಯವರು ಇವತ್ತು ಆ ಥರ ಏಟ್ ಮಾಡ್ಕೊಂಡು ಮನೆಗೆ ಬಂದಾಗ ಮನೆಯಲ್ಲಿ ತುಂಬ ಕಷ್ಟ ಆದರೆ ಈಗ ಒಂದು ರೇಂಜ್ಗೆ ಅಷ್ಟೊಂದೇನು ಕಷ್ಟ ಇಲ್ಲ, ಇವಾಗ ಬೇಡ ನೀನು ಕಾಲೇಜ್ಗೆ ಹೋಗು ಅಂತಂದ್ಬಿಟ್ಟು ಇದು ಮಾಡಿದ್ರು. ಮತ್ತೆ ನೀವು ಕೆಲಸನೂ ಮಾಡ್ತೀರಾ, ಹೊರಗಡೆನೂ ಹೋಗ್ತೀರಾ, ಅಲ್ಲಿಂದ ಲೈಫ್ ಜರ್ನಿನೂ ಪ್ರಾರಂಭ ಆಗುತ್ತೆ, ಮನೇಲಿ ಬೇಡ ಅಂತ ಹೇಳ್ತಾರೆ, ಅಲ್ಲಿಂದ ತದನಂತರ ದಿನಗಳು ಹೇಗಿತ್ತು ನಿಮಗೆ?
ತುಂಬಾ ಚೆನ್ನಾಗಿತ್ತು ಅದು ಇವತ್ತು ನೆನೆಸಿಕೊಳ್ಳಕ್ಕೆ ಅದು ಒಂದು ಒಳ್ಳೆ ಫೀಲ್ ಆಯ್ತದೆ ಯಾಕೆಂತಂದ್ರೆ ಇವತ್ತು ಬೆಳೆದವರು ತುಂಬಾ ಜನ ಇದ್ದಾರೆ ಅದೇ ಯಶವಂತಪುರ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಮೇಲ್ ಬಂದವರು ಇದ್ದಾರೆ ಅವತ್ತು ಮೂಟೆ ಹೊರ್ತಿದ್ದ ಸಕ್ಕರೆ ಮೂಟೆ ಹೊರ್ತಿದ್ದ ಯುವಕ ಇವತ್ತು ಸ್ಮಾರ್ಟ್ ಫಿಟ್ನೆಸ್ ಜಿಮ್ನ ಮಾಲೀಕ ಅದು ಹೇಗೆ ಸಾಧ್ಯ ಆಯ್ತು ಅದೇ ಅಲ್ಲೇ ಪಕ್ಕದಲ್ಲಿ ಜಿಮ್ಗಳೆಲ್ಲ ನೋಡ್ತಾ ಇದ್ವಿ ಓಡಾಡ್ತಾ ಎಲ್ಲ ಆಸೆ ಜಿಮ್ ನೋಡಬೇಕು ಜಿಮ್ ಮಾಡಬೇಕು ಮಾಡೋ ಹುಚ್ಚಿತ್ತು ಜಿಮ್ ಓಪನ್ ಮಾಡ್ತೀನಿ ಅನ್ನೋ ಹುಚ್ಚಿರಲಿಲ್ಲ ಫಸ್ಟ್ ಹೋಗಿ ಸೇರ್ಕೋಬೇಕು ಅನ್ನೋ ಆಸೆ ಇತ್ತು ಆದರೆ ನಾವು ಮೂಟೆ ಹೊತ್ಕೊಂಡು ಬರೋದೇ 12 ಗಂಟೆ 1 ಗಂಟೆ ರಾತ್ರಿ ಆಗೋಯ್ತಿತ್ತು ಅಲ್ಲಿಂದ ಊಟ ಮಾಡಿ ಮನೆಗೆ ಬರೋದೇ ತುಂಬ ಲೇಟಾಯ್ತಿತ್ತು ಹಂಗಾಗಿ ವಾಪಸ್ಸು ನಾನು ಜಿಮ್ಗೆ ಅಲ್ಲಿ ಅಡ್ಮಿಷನ್ ಆಗಲಿಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಆಸೆ ತುಂಬ ಇತ್ತು ಎಲ್ಲ ಬೋರ್ಡ್ಗಳು ನೋಡಿದಾಗ ಜಿಮ್ ಬೋರ್ಡ್ಗಳೆಲ್ಲ ನೋಡಿದಾಗ ನಾನು ಈ ಥರ ಆಗಬೇಕು ನಾನು ಈ ಥರ ಆಗಬೇಕು ಅನ್ನೋ ಆಸೆ ಕೊನೆಗೆ ಅದನ್ನ ಕನಸಾಗೆ ಉಳಿಸ್ಕೊಂಡು ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಯಾವತ್ತಾದರೂ ಒಂದಿನ ಮಾಡಲೇಬೇಕಿದ್ನ ಅಂತಂದ್ಬಿಟ್ಟು ವಾಪಸ್ ನಾನು ಊರಿಗೆ ನಮ್ಮಮ್ಮ ಅಲ್ಲಿಂದ ಬೇಡಪ್ಪ ನಿನಗೆ ತುಂಬ ಕಷ್ಟ ಆದರೆ ಎತ್ತ ತಾಯಿಗೆ ಎಂಥವ್ರಿಗಾದರೂ ಕಾಲು ನೋವು ಮಾಡ್ಕೊತಾನೆ ಏಟು ಮಾಡ್ಕೊತಾನೆ ಅಂತಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅವತ್ತು ಬಾ ನೀನು ನಾ ಇಲ್ಲಿ ನಾವು ಎಷ್ಟಾಯ್ತದ ನಾವು ಕಷ್ಟನೋ ಪಡೋ ಸುಖನೋ ಓದಿಸ್ತೀವಿ ತಲೆ ಕೆಡಿಸ್ಕೋಬೇಡಿ ಅಂತಂದ್ಬಿಟ್ಟು ಮನೇಲಿ ಬರೋ ಹೇಳಿದಾಗ ಸರಿ ಆಯಿತು ಬರ್ತೀನಿ ಅಂತಂದ್ಬಿಟ್ಟು ಬಂದಾಗ ಮತ್ತೆ ಬಿಳಿಗಡ ಕಾಲೇಜ್ಗೆ ಅಡ್ಮಿಷನ್ ಮಾಡ್ತಾರೆ ಸೆಕೆಂಡ್ ಪಿ ಯು ಸಿ ಮುಗಿಸಿದ ಮೇಲೆ ಎಸ್ ಎಲ್ ಸಿಗೆ ಫಸ್ಟು ಎಸ್ ಎಲ್ ಸಿ ಬಿಟ್ಟು ಅಲ್ಲಿಗೆ ಹೋಗಿದ್ದು ಎಸ್ ಎಲ್ ಸಿ ಮುಗಿಸ್ಕೊಂಡ ತಕ್ಷಣ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿಗೆ ಈಗ ಕೆಸ್ತೂರಿಗೆ ಸೇರಿಸ್ತಾರೆ ಕೆಸ್ತೂರಲ್ಲಿ ಅಲ್ಲಿಂದನೇ ಸಂಪಾದನೆ ಮಾಡಿ ಒಂದು 2900 ರೂಪಾಯಿ ಅವತ್ತು ಸೈಕಲ್ ನಂದು ಅಲ್ಲಿ ಸಂಪಾದನೆ ಮಾಡಿದ್ದೆ ತಗೊಂಡಿದ್ದೆ ಆ ಸೈಕಲ್ ಇನ್ನೂ ಇಟ್ಟಿದ್ದೀನಿ ನನ್ನ ಲೈಫಲ್ಲಿ ಒಂದು ಅಂದರೆ ಅದು ಸೈಕಲ್ ನನ್ನ ಮದ್ದೂರಿಗೆ ಅಲ್ಲಿ ಆ ಕಾಲೇ ಅಲ್ಲಿ ಕೆಸ್ತೂರಿಗೆ ಸೇರ್ಕೊಂಡು ತಕ್ಷಣ ಜಿಮ್ಮಿಗೆ ಸೇರ್ಬೇಕು ಅಂದ್ಬಿಟ್ಟು ಮದ್ದೂರಿಗೆ ಬಂದು ಜಿಮ್ಮಿಗೆ ಸೇರಿದೆ ಮದ್ದೂರಿಗೆ ಬಂದು ಜಿಮ್ಮಿಗೆ ಸೇರಿ ಜಿಮ್ ಮಾಡ್ಕೊಂಡು ಬೆಳಗ್ಗೆ ವರ್ಷ ಆಯಿತು ಜಿಮ್ಮಿಗೆ ಸೇರಿ 12 ವರ್ಷ ಆಯಿತು 12 ವರ್ಷ ಸಾಧನೆಯ ಸತತ ಪ್ರಯತ್ನ 12 ವರ್ಷ ತುಂಬ ಚೆನ್ನಾಗಿತ್ತು ಸರ್ ನಾನು ಹೇಳ್ಕೋಬೇಕು ಅಂತಂದರೆ ಆ ಸೈಕಲಲ್ಲಿ ಅದೊಂದು ಸೈಕಲ್ ತಗೊಂಡಿದ್ದ ಉದ್ದೇಶ ನಮಗೆ ಅಲ್ಲಿಂದ ಸಂಪಾದನೆ ನಿಂತೋಯ್ತು ನಂದು ಅಂದರೆ ದುಡಿಮೆ ಇಲ್ಲ ನಾನು ಜೀವನ ಸಾಗಿಸ್ಬೇಕು ಅಂತಂದರೆ ಊಟಕ್ಕೆ ಮನೇಲಿ ಇರಬೇಕು ಊಟ ಮಾಡಬೇಕು ಮತ್ತು ಅಲ್ಲಿ ಕಾಲೇಜ್ಗೆ ಹೋಗಬೇಕು ಕಾಲೇಜ್ ಮುಗಿಸ್ಕೊಂಡು ಜಿಮ್ಮಿಗೆ ಬರಬೇಕು ಮನೇಲಿ ನಮ್ಮ ಅಪ್ಪ ಒಂದು 4-5 ಕುರಿ ಸಾಕಿದ್ರು ಆ ಕುರಿಗೆ ಬೆಳಗ್ಗೆ ಎದ್ದ ತಕ್ಷಣ ಸೊಪ್ಪು ತಂದು ಹಾಕ್ಬೇಕು ಮತ್ತು ನಾನು ಬೆಳಗ್ಗೆ 5 ಗಂಟೆಗೆ ಬಂದು ಜಿಮ್ ಮಾಡ್ಕೊಂಡು ಹೋಗಿ ಸೊಪ್ಪು ತಂದು ಹಾಕ್ಬಿಟ್ಟು ಕಾಲೇಜಿಗೆ ಹೋಗ್ಬೇಕು ಮತ್ತು ನಾನು ಜಿಮ್ ಹುಚ್ಚಿರೋದ್ರಿಂದ ಸಾಯಂಕಾಲ ಕಾಲೇಜ್ ಬಿಟ್ಟ ತಕ್ಷಣ ಬಂದು ಜಿಮ್ ಮಾಡ್ತಾಯಿದ್ದೆ ತಿರ್ಗಾ ಬಂದು ಮಾಡ್ಕೊಂಡು ಹಂಗೆ ಡೈಲಿ ಒಂದು 60 ಕಿಲೋಮೀಟರ್ ಸೈಕಲ್ ದುಡಿತಾ ಇದೆ ಹತ್ರ ಇದುವರೆಗೂ ಯಾವ್ದಾದ್ರು ಕಾಂಪಿಟೇಷನ್ಗಳು ಭಾಗವಹಿಸಿರೋ ಇಲ್ಲ ಸರ್ ಕಾಂಪಿಟೇಷನ್ನು ಮಾಡಬೇಕು ಅಂತ ಇಟ್ಕೊಂಡು ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಾಗೆಲ್ಲ ಸ್ವಲ್ಪ ಬೇಡ ಬೇಡ ಅಂತ 4-5 ಜನ ಹಿಂದೆ ತಳ್ಳಿದಾಗ ಸ್ವಲ್ಪ ಫೀಲ್ ಆಗೋದು ಇಲ್ಲ ನಾನು ಮಾಡಲೇಬೇಕು ಅಂತ ಅನ್ನೋ ಆಸೆ ಉಟ್ಕೊಂಡು ಬಂದಿದ್ದು ಉಂಟು ಆದರೆ ಸ್ಟೇಜ್ ಹತ್ತ ಮೂಮೆಂಟಲ್ಲಿ ಹೋಗಿದ್ದು ಉಂಟು ಈ ಜಿಮ್ ಮಾಡ್ಕೊಳ್ತೀರಾ ಜಿಮ್ ಮಾಡಿಕೊಂಡು ಮನೆಗೆ ಬರ್ತೀರಾ ಮನೆಯಲ್ಲಿ ಪ್ರೋತ್ಸಾಹ ಇರುತ್ತೆ ಆದರೆ ಕೆಲಸದ ಒತ್ತಡದ ಮಧ್ಯೆ ಜಿಮ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಆಹಾರದ ಸಮಸ್ಯೆಗಳಾಗ್ತಿತ್ತು ಅದು ಹೇಗೆಲ್ಲ ಅದು ನಿಭಾಯಿಸ್ತಿದ್ರು ಫುಡ್ಡು ಅದೇ ನಾವು ಬತ್ತವರಕ್ಕೆ ಹೋಗುವೆ ಮಧ್ಯ ಕಾಲೇಜು ಮುಗಿಸ್ಕೊಂಡು ಮಧ್ಯ ಒಂದೊಂದು ದಿನ ಅಂದರೆ ಫೀಸ್ ಕಟ್ಟೋಕ್ಕೂ ಕಾಸು ಇರ್ತಿರಲಿಲ್ಲ ಮಧ್ಯ ಇಲ್ಲಿ 100 ರೂಪಾಯಿ ಫೀಸ್ ಆಗ 100 ರೂಪಾಯಿ ಫೀಸ್ ಕಟ್ಟೋಕ್ಕಾಗ್ತಿರಲ್ಲ 8-9 ವರೆ ಹೊತ್ತಿ ಇಲ್ಲಿ ತಂದು 100 ರೂಪಾಯಿ ಫೀಸ್ ಕೊಟ್ಟು ಮಧ್ಯ ಮೊಟ್ಟೆ ತಿನ್ನೋಕ್ಕು ಅವತ್ತೆಲ್ಲ 1.5 ರೂಪಾಯಿ 2 ರೂಪಾಯಿ ಮೊಟ್ಟೆ ಅವತ್ತು ಮೊಟ್ಟೆ ತಿನ್ನೋಕ್ಕೆ ಒಂದು ಖುಷಿಯಾಗೋದು ನೋಡ್ತಾ ಇದ್ರೆ ಅಯ್ಯೋ ಒಬ್ಬರು ಭಂಡಾರ ಬಿಸಾಕ್ರೆ ಫೀಲ್ ಆಗೋದು ನನಗೆ ಅದಿಂದೇ ವರ್ಕೌಟ್ ಮಾಡ್ಬೋದಿತ್ತಲ್ಲ ಅನ್ನೋ ಒಂದು ಫೀಲ್ ಇರೋದು ಇವತ್ತು ಅದನ್ನ ಅದು ಬೇರೆ ಥರನೇ ಥಿಂಕ್ ಮಾಡ್ತೀವಿ ಹೌದು ಎಲ್ಲ ಒಂದು ಕಡೆ ಪ್ರಸಾದ್ರವರ ಲೈಫ್ ಸ್ಟೋರಿ ಒಂಥರ ರಾ ಬ್ಯಾಕ್ಗ್ರೌಂಡ್ ಇತ್ತು ಅಲ್ಲಿಂದ ವಾಪಸ್ ಬರ್ತೀರಾ ಜಿಮ್ ಮುಗಿಸ್ಕೋತೀರಾ ಜಿಮ್ ಮುಗಿಸಾದ ನಂತರ ಮತ್ತೆ ವಾಪಸ್ ನೆಕ್ಸ್ಟ್ ಟೈಮ್ ಜಿಮ್ ಮುಗಿಸೋದಾದ ತಕ್ಷಣ ತಿರುಗಿ ಮತ್ತೆ ಎಲ್ಲ ಕಡೆ ಕೆಲಸ ಮಾಡ್ತಾಯಿದೆ ಮಾಮೂಲಿ ಮನೇಲಿ ಏನು ಹೇಳಿದ್ರು ಆ ಕೆಲಸ ಮಾಡ್ಕೊಂಡು ಆ ಥರ ಲೈಫ್ ಜರ್ನಿ ಬತ್ತಾಯಿತ್ತು ಅದಾದಮೇಲೆ ಹಿಂಗೆ ಜಿಮ್ಮಲ್ಲಿ ಟ್ರೈನರ್ ಆಗುವಂಥ ಆಫರ್ ಬಂತದೆ ಆದರೆ ಚೆನ್ನಾಗಿ ಒಂದು ಒಳ್ಳೆ ರೇಂಜಿಗೆ ಬಾಡಿ ಮಾಡಿರೋದ್ರಿಂದ ಆಫರ್ ಬರ್ತದೆ ಆದರೆ ಆ ಟೈಮಲ್ಲಿ ನಾನು ಇಲ್ಲೇ ಮದ್ದೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಎಳ್ನೀರು ಹೊಡಿ ಕೆಲಸಕ್ಕೆ ಸೇರ್ಕೋತೀನಿ ಆ ಎಳ್ನೀರು ಹೊಡೆಯೋ ಕೆಲಸ ಕಲಿತು ಅದೇ ದುಡ್ಡಲ್ಲಿ ನಮ್ಮ ಅಕ್ಕನ ಮದುವೆ ಮಾಡುವಂಥ ಒಂದು ಸ್ಥಿತಿ ಬರ್ತದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಎಳ್ನೀರೆಲ್ಲ ಕೊಚ್ಚು
ಸಂಪಾದನೆ ಮಾಡಿ ಅಕ್ಕನ ಮದುವೆ ಅಂತ ಒಂದು ಅಷ್ಟೋ ಇಷ್ಟೋ ನಮ್ಮ ಕೈಲಾದದ್ದು ನಮ್ಮ ಮನೆಯವ್ರಿಗೆ ಸಹಾಯ ಮಾಡಿ ಮದುವೆ ಎಲ್ಲ ಮಾಡಿ ಮುಗಿಸ್ತೀವಿ. ಅಕ್ಕ ಅಕ್ಕ ಭಾವ ಎಲ್ಲ ಚೆನ್ನಾಗಿದ್ದಾರೆ. ಇನ್ನೆಲ್ಲ ಸಕ್ಕರೆ ಮೂಟ ಬರ್ತಾರೆ, ಮತ್ತೊಂದು ಕಡೆ ಎಳ್ನೀರು ಕುಡಿಸ್ತಾರೆ, ಜಿಮ್ ಮಾಡ್ತಾರೆ. ತದನಂತರ ಬ್ಯಾಕ್ ಟು, ಅದು ಹೇಗೆ ಸಾಧ್ಯ ಆಯಿತು ಜಿಮ್ ಮಾಡೋದಕ್ಕೆ? ಯಾವ ನಿಮ್ಮ ಸಹಕಾರ ನೀಡಿದ ಯೋಗಣ್ಣ ಅಡಿಗಾಸ್? ಅವರು ಬಂದು ಮಗ ನಿನ್ನ ಬಾ ನ೿ ಮಾಡು ನೀ, ಇಲ್ಲ ಟ್ರೈನರಾಗಿ ಕೆಲಸ ಮಾಡೋ ಅಲ್ಲಿ, ನೀನು ನಡೆಸ್ಕೊಡು ಬಂದು ಅಂತ. ನನಗೆ ಅಷ್ಟರಲ್ಲಿ ಕೆಲಸ ಮಾಡಿ 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 ಎಲ್ಲ ಕಡೆ ಫುಲ್ಲು ಒಂಥರ ಇದಾಗಿದ್ದಾಗ ಇವರು ಬಾ ನೀನು ಮಾಡು, ಚೆನ್ನಾಗಿ ಮಾಡು, ವರ್ಕೌಟ್ ಮಾಡು, ಬಿಡ್ಬೇಡ ಬಾ ನಾನು ಇದ್ದೀನಿ ಅಂತ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ ನಾನು ಬಿಟ್ಟಿಲ್ಲ, ನಾನು ಹೋದೆ. ಯಾಕೆಂದರೆ ಹಿಂದೆ ನಡೆದು ಬಂದ್ರೆ ಆ ದಿನ ನಾನು ನೆನ್ಕೊಳ್ಳೇಬೇಕು. ಯಾಕೆಂದರೆ ಇವತ್ತಿನ ಸಿಚುಯೇಷನ್ ನಾನು ಪ್ರತಿಯೊಬ್ಬರನ್ನು ನಾನು ಎದೆದ್ರಗಡೆ ನೋಡಿದಾಗ ಅದು ಒಂದು ಫೀಲ್ ಕಾಣ್ತಾ ಇರ್ತದೆ. ಮದ್ದೂರಲ್ಲಿ ನಾನು ಕನಸಲ್ಲಿ ಆಸೆ ಇಟ್ಕೊಂಡು ನಾನು ತುಂಬ ಒಂದು 10 ವರ್ಷದ ಕನಸು ನನಗಿದು, ನಾನು ಮಾಡಲೇಬೇಕು ಅಂತ. ಆದರೆ ಪ್ರಯತ್ನ ಮಾಡಿ ಮಾಡಿ ಅವಕಾಶ ಆಗಿರಲಿಲ್ಲ. ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಹೋದರೆ ಅದಕ್ಕೆ ಯಾರಾದರೂ ಬಂದು ಹೇಳೋದು, ಇವನೇನು ಮಾಡಲ್ಲ, ಇವನ ಕೈಲಾಗಲ್ಲ, ನಡ್ಸೋಕ್ಕಾಗಲ್ಲ, ಇವನು ಬಾಡಿಗೆ ಕಟ್ಟಲ್ಲ, ಇವನು ಕೊಡಬೇಡಿ ನಮಗೆ ಕೊಡಿ, ಈ ಥರ ಒಂದು ಪರಿಸ್ಥಿತಿ ಎಲ್ಲ. ಬಿಲ್ಡಿಂಗ್ ಓನರ್ ಹತ್ರ ಮಾತಾಡಿದ್ರೆ ಹಿಂಗೆ ಹೋಗಿ, ಯಾಕೆಂದ್ರೆ ನಮ್ಮ ಹತ್ರನೂ ದುಡ್ಡಿಲ್ಲ, ಹೆಂಗೆ ಕಟ್ತಾನೆ, ಹೆಂಗೆ ಮಾಡ್ತಾನೆ, ಈ ಥರ ಎಲ್ಲ ಪರಿಸ್ಥಿತಿ ಬಂತು. ಕೊನೆಗೆ ಆ ಟೈಮಲ್ಲಿ ನಾವು ತಿರ್ಗಾ ಮತ್ತೆ ಬೆಂಗಳೂರಿಂದ ಒಂದು ಆಫರ್ ಬರ್ತದೆ ಅವ್ರ ಹತ್ರ ಕೆಲಸ ಮಾಡಬೇಕಾದ್ರೆ, ಬೆಂಗಳೂರು ಜಿಮ್ ಅವರು ನಮ್ಮ ಮದ್ದೂರು ಜಿಮ್ನ ನೋಡಿ, ಹಳೆ ಜಿಮ್ ನಾವು ರಾಕ್ ಬಾಡೀಸ್ ವರ್ಕೌಟ್ ಮಾಡ್ತಿದ್ದು, ಅಲ್ಲೇ ಟ್ರೈನರ್ ಆಗಿ ಕೆಲಸ ಮಾಡಿದ್ದು. ಅಲ್ಲಿಂದ ಬೆಂಗಳೂರು ಸ್ಮಾರ್ಟ್ ಫಿಟ್ನೆಸ್ಗೆ ಆಫರ್ ಬರ್ತದೆ, ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಬರೀ ಒಂದು 15 ಜನ 20 ಜನ ಅಷ್ಟೇ ವರ್ಕೌಟ್ ಮಾಡೋಕೆ ಬರ್ತಿದ್ದು. ನಾವು ಹೋಗಿ ವರ್ಕೌಟೆಲ್ಲ ಮೋಟಿವೇಟ್ ಮಾಡಿ ಹುಡುಗ್ರನ್ನ ಒಂದು ತಯಾರಿ ಮಾಡಿದಾಗ ಆ ಒಂದು ಫೀಲು ಆ ಓನರಿಗೆ ಬಂದಿದ್ದು, ನಿನಗೆ ಈಜಿ ಮಲ ಪ್ರಸಾದಿ, ನಿನಗೆ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಯ್ತದೆ, ನೀನು ಮಾಡು ಬಿಡ್ಬೇಡ, ನಿನ್ನಲ್ಲಿ ಆ ಟ್ಯಾಲೆಂಟ್ ಐತೆ, ನೀನೇನೇ ಮಾಡಿದ್ರು ನೀನು ಸಕ್ಸಸ್ ಮಾಡೇ ಮಾಡ್ತೀಯ, ಆದರೆ ನಿನ್ನ ಹತ್ರ ಐತೆ, ಬಿಡ್ಬೇಡ ನೀನು ಅಂತಂದರು. ನಾನೇ ಒಂದು ದೊಡ್ಡದು ಓಪನ್ ಮಾಡ್ತೀನಿ ಹೀರೋ ಅಂದರು. ಆ ಟೈಮಲ್ಲಿ ಅವರು ಅವರ ತಮ್ಮನಿಗೋಸ್ಕರ ಜಿಮ್ಮು ಏನು ಮಾಡೋದು ಅಂತ ನನ್ನೇ ಕೇಳಿದಾಗ, ಜಿಮ್ ಅವರು ಮದುವೆ ಆಗಬೇಕು ಅನ್ನೋ ಒಂದು ವಿಚಾರ ಬಂದು ಅಣ್ಣ ತಮ್ಮಂದ್ರಿಗೆ, ನೀವು ಏನು ಮಾಡೋದು ಪ್ರಸಾದಿ ಅಂತ ನನ್ನೇ ಕೇಳಿದಾಗ, ನಾನೇನು ಮಾಡೋ ನಾನು ಮಾತಾಡೋಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ತಮ್ಮ ಅವ್ರ ಸ್ವಂತ ತಮ್ಮ ಜಿಮ್ ಕೇಳ್ತವ್ರೆ ಮದುವೆ ಆಗಬೇಕು ಅಂತ ಆಸೆ ಅವ್ರಿಗೂ, ಮಾಡ್ಕೊಳ್ಳೇಬೇಕು ಇನ್ನು ಅವ್ರ ಫ್ಯೂಚರ್. ಈಗ ನಾನು ಹೋಗಿ ಮಧ್ಯ ಅದೆಲ್ಲ ಚೆನ್ನಾಗಿರಲ್ಲ, ಸರಿ ಅಣ್ಣ ಆಯಿತು ನಿಮ್ಮ ತಮ್ಮಂಗೆ ಕೊಡಿ ಮಾಡಿ, ಯಾಕೆಂದರೆ ನನ್ನೇ ವಹಿಸ್ಕೋ ಅಂತ ಹೇಳಿದರು. ಆ ಟೈಮಲ್ಲಿ ಇಲ್ಲ ಅಣ್ಣ ಆಯಿತು ನೀವು ಮಾಡಿ ಅಂತಂದ್ಬಿಟ್ಟು ಬೆಂಗಳೂರಲ್ಲಿ ಅವರು ಚಂದ್ರಣ್ಣನು ತುಂಬ ಒಳ್ಳೆ ಸಪೋರ್ಟ್ ಮಾಡಿ ಆ ಟೈಮಲ್ಲಿ ನನ್ನಲ್ಲಿರೋ ಮೈನಸ್ನ ಅದನ್ನ ಅಲ್ಲೇ ತುಳಿದು ಪ್ಲಸ್ನ ನಿನ್ನ ಮೇಲೆತ್ತಿ ಅದನ್ನ ಅದಕ್ಕೆ ಆದಂಥ ಒಂದು ಬೆಲೆ ಕೊಟ್ಟರು. ಆ ಒಂದು ಒರಿಜಿನಲ್ಲು ನನ್ನ ಹತ್ರ ಐತೆ, ತುಂಬ ಸಪೋರ್ಟ್ ಮಾಡೋವಂಥ ಪರಿಸ್ಥಿತಿ ಅವ್ರಿಗೂ ಬಂತು. ಆ ಟೈಮಲ್ಲಿ ಹೆಲ್ಪ್ ಮಾಡಿಕೊಟ್ರು, ಮಾಡು ನಿನಗೆ ಒಳ್ಳೇದಾಯ್ತದೆ ನೀನು ಮಾಡೇ ಮಾಡ್ತೀಯ ಅಂದರು. ಆ ಒಂದು ಹುಮ್ಮಸ್ಸು ಬೆಂತಟ್ಟಿದ್ದು ಇನ್ನೂ ಮೇಲೆ ಬರೋಕ್ಕೆ ಅವಕಾಶ ಆಯಿತು. ಆ ಮಧ್ಯ ಈ ಬಿಸ್ನೆಸ್ ಮಾಡಬೇಕು ಅದು ಇದು, ಈಗ ಒಂದು ಇಲ್ಲಿ ರಾಕ್ ಬಡಿಸಲಿದ್ದಾಗ ಮೊಟ್ಟೆ ಬೇಯಿಸಿ ಸಣ್ಣ ಪುಟ್ಟ ಅಂದರೆ 50 ಪೈಸಾ 1 ರೂಪಾಯಿನ ಕೂಡ ಹಾಕಿ ಒಂದು 50,000 ದುಡ್ಡಿಟ್ಟಿದ್ದೆ. ಆ 50,000 ದುಡ್ಡಿಟ್ಟಿದ್ದನ್ನ ಹಿಂಗೆ ಯಾರೋ ಫ್ರೆಂಡ್ ನೋಡಿ, ಆ ಒಂದು ದುಡ್ಡನ್ನ ಜೊತೆಗೆ ಇನ್ನೂ 1 ಲಕ್ಷ ಸಾಲ ಮಾಡಿಸಿ ನನ್ನ ಕೈಲಿ, ಯಾವುದೊಂದು ಕ್ಯೂನೆಟ್ ಅಂತ ಒಂದು ಕಂಪ್ನಿಗೆ ಹಾಕ್ಸ್ತಾರೆ, ನಂಬಿಕೆ ಇಡಿಸಿ ಹಾಕ್ಸ್ತಾರೆ. ಅದು ಮನಸ್ಸಿಗೆ ಭಾರಿ ಹೊಡೆತ ಬೀಳ್ತು. ಒಂದು ಹಾಳಾಗುವಂಥ ಒಂದು ಸಿಚುಯೇಷನ್ನು ಅಲ್ಲಿ ಬಂತು, ತಿರ್ಗಾ ಮತ್ತೆ ಬೀಳುವಂಥ ಪರಿಸ್ಥಿತಿ ಬಂತು. ಏನೋ ಅಷ್ಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಇದರಲ್ಲಿ ಅಲ್ಲೂ ಎಡವುದೇ ನಾನು ಒಬ್ಬರನ್ನ ನಂಬಿ ನಾನು ವ್ಯವಹಾರ ಮಾಡಬಾರ್ದಿತ್ತು, ನನ್ನ ನಂಬಿ ನಾನು ವ್ಯವಹಾರ ಮಾಡಬೇಕಿತ್ತು ಅನ್ನೋದೊಂದು ಜೀವನದಲ್ಲಿ ಒಂದು ಪಾಠ. ಇವತ್ತು ಅಂಥ ಒಂದು ಪರಿಸ್ಥಿತಿ ಬಂದರೆ ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ, ನನ್ನದೇ ಆದಂಥ ಒಂದು ಫೀಲು
ಯಾಕಂದ್ರೆ ಪ್ರಸಾದಿಯವ್ರಿಗೆ ಬರೀ ಮೋಸ ಮಾಡೋ ಜನಗಳೇ ಸಿಕ್ಕಿದ್ರು ಅಂತ ಅನ್ಸುತ್ತೆ. ನಾನು ಕೇಳ್ಪಟ್ಟಾಗೆ ಸುಮಾರು ಜನ ಒಂದಷ್ಟು ಯಾರೋ ಒಂದು ಅನಾಮಿಕ ಅವ್ರ ಹೆಸರುಗಳು ಹೇಳ್ಬಾರ್ದು, ಒಂದಷ್ಟು ಜನ ಪ್ರಸಾದಿಯವ್ರ ಹತ್ರನೇ ನೋಡ್ಕೊಂಡು ಕಲ್ತ್ಕೊಂಡು ಪ್ರಸಾದಿಯವ್ರಿಗೆ ಏನೋ ಒಂಥರ ಬೇಜಾರು ಮಾಡಿದ್ರು ಅಂತ ಸಂಗತಿಗಳು ಕೂಡ ಕೇಳ್ಪಟ್ಟಿದ್ದೀನಿ ಅನ್ಕೊಂಡು. ಇದ್ರ ಬಗ್ಗೆ ಸರ್ ಅವ್ರವ್ರು ಮಾಡಿದ್ದವ್ರವ್ರು ಅನುಭವಿಸ್ತಾರೆ ಸರ್, ಎದುರುಗಡೆ ಬಂದಾಗ ಒಂಥರ, ಹಿಂದೆ ಇದ್ದಾಗ ಒಂಥರ, ಅದು ಏನೇ ಇರಲಿ ನಾವು ನಮ್ಮಲ್ಲಿ ಏನೈತೆ ಅದನ್ನ ನಾವು ತೋರಿಸ್ಕೊಳ್ಳೋಣ, ಒಳ್ಳೇದೇನೈತೆ ನಾವು ಮಾಡ್ಸೋಣ ಸರ್ ಅಷ್ಟೆ. ಪ್ರಸಾದಿಯವರ ನಿಲುವು ಮುಂದೆ ಬೆಳಿತೀನಿ ಸರ್, ಬಿಡಲ್ಲ. ಇದ್ರದ್ದು ಇದೇ ಥರ ಇನ್ನೊಂದು ಬ್ರ್ಯಾಂಚ್ ಮಾಡಬೇಕು ಅಂತ ಆಸೆ ಇದೆ, ಆದರೆ ಇರೋದನ್ನ ತುಂಬ ಚೆನ್ನಾಗಿ ಮಾಡಬೇಕು, ಇರೋದ್ರಲ್ಲೇ ಒಂದು ಒಳ್ಳೆ ನೇಮ್ ಮಾಡಬೇಕು ಅನ್ನೋದು ಆಸೆ. ಇವಾಗ ಇಷ್ಟು ಬಂದಿರೋದೇ ನಮ್ಮ ತುಂಬ ಮೈನಸಲ್ಲಿ ಏನೂ ಇಲ್ದಲ್ಲ, ಇಷ್ಟುವರೆಗೆ ಬರೋಕ್ಕೆ ಕಾರಣ ಇನ್ನೊಬ್ಬರು ಸಂತೋಷ್ ಅಂತ ಕೆನರಾ ಬ್ಯಾಂಕ್ ಮ್ಯಾನೇಜರು. ಇವತ್ತು ಆ ಕೆನರಾ ಬ್ಯಾಂಕ್ ಇಲ್ಲ ಅಂದಿದ್ರೆ ನಮ್ಮ ಅಪ್ಪ ನಮ್ಮ ಹತ್ರ ಇರ್ತಾನೇ ಇರಲಿಲ್ಲ. ಒಂದು ನಮ್ಮ ಅಪ್ಪಂಗೆ ಆಪರೇಷನ್ ಎಲ್ಲ ಆಯಿತು JSSಅಲ್ಲಿ, ಹೋದ ಲಾಕ್ಡೌನಲ್ಲಿ, ಆ ಟೈಮಲ್ಲಿ ಇಲ್ಲಿ ದುಡ್ದಿದ್ದ ದುಡ್ಡು, ಇಲ್ಲಿ ಸಂಪಾದನೆ ಮಾಡಿದ ದುಡ್ಡು ನಮ್ಮ ಅಪ್ಪನ ಉಳಿಸ್ಕೊಬರೋಕ್ಕೆ ಸಾಧ್ಯ ಆಯಿತು. ಇವತ್ತು ನಮ್ಮ ತಂದೆ ಅವರೇ ಅಂತಂದರೆ ಈ ಜಿಮ್ಮಿಂದನೇ, ಈ ಜಿಮ್ ಇಲ್ಲ ಅಂತಂದಿದ್ದಾರೆ ನಮ್ಮ ತಂದೆ ನಮ್ಮ ಹತ್ರ ಇರ್ತಿರ್ಲಿಲ್ಲ, ನಾವು ನಮ್ಮ ತಂದೆನ ನೋಡ್ತಿರ್ಲಿಲ್ಲ ಸರ್. ಅದು ಹೇಗೆ ಸಾಧ್ಯ ಆಯಿತು, ನಿಮ್ಮ ತಂದೆಗೂ ಜಿಮ್ಗೂ ವೈವಾಹಿಕ ಅನುಬಂಧ ಅಂದರೆ ಜಿಮ್ಮು ಓಪನ್ ಮಾಡಬೇಕು ಅಂತ ಓಡಾಡಬೇಕಾದ್ರೆ ನಮಗೆ ಕೆನರಾ ಬ್ಯಾಂಕ್ ಮ್ಯಾನೇಜರು ಪರಿಚಯ ಇದ್ದರು, ಅವರು ಮಾಡ್ಕೊಡ್ತೀನಿ ಸಪೋರ್ಟ್ ಮಾಡ್ತೀನಿ ನೀವು ಮಾಡ್ತೀನಿ ಅಂತಂದರೆ 3 ವರ್ಷದಿಂದನೇ ಹೇಳಿದರು, ಆದರೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಬಿಟ್ಟಿರಲಿಲ್ಲ. ಹೇಳಿದ್ನಲ್ಲ, ಕೇಳಬೇಕಾದ್ರೆ ಬಿಲ್ಡಿಂಗ್ನ ಸಪೋರ್ಟ್ ಮಾಡಬೇಕಾದ್ರೆ ಬೇಡಪ್ಪ ಅವನು ಕೊಡಬೇಡ ಅಂತ ಹೇಳ್ತಿದ್ರಲ್ಲ, ಆ ವಿಚಾರದಲ್ಲಿ ಭಾರಿ ನೊಂದು ಸುಮ್ಮನಾಗ್ಬಿಟ್ಟಿದ್ದೆ, ಅವ್ರಿಗೂ ಬೇಜಾರಾಗಿ ಸುಮ್ಮನಾಗ್ಬಿಟ್ಟಿದ್ರು. ಆಮೇಲೆ ಇದನ್ನ ಸೀಕ್ರೆಟಾಗೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಪಬ್ಲಿಸಿಟಿ ಮಾಡ್ಕೊಂಡು ಮಾಡಿದ್ರೆ ಅದು ಸಕ್ಸಸ್ ಕಾಣಲ್ಲ, 4 ಜನ ಕೇಳಿದ್ರೆ ಅದನ್ನ ತುಳಿದು ಬಿಡ್ತಾರೆ. ಇವತ್ತು ನಾವು ಬೆಳೀತಾ ಇದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಅದನ್ನ ಯಾರೇ ಆದರೂ ಅಷ್ಟೇ, ಇದೊಂದು ಜೀವನದಲ್ಲಿ ಅದು ಇದು ಒಂದು ಪಾಠ ಹೇಳಲೇಬಾರ್ದು, ಹೇಳಿದ್ರೆ ಅದು ಫೇಲ್ಯೂರ್ಗೆ ನಾವೇ ಮಾಡಿಕೊಟ್ಟ ದಾರಿ. ಇದು ಪ್ರಸಾದ್ರವರಿಂದ ಕಲಿಯುವಂಥ ಒಂದು ಪಾಠ ಏನಪ್ಪ ಅಂತಂದರೆ, ಅದನ್ನು ನಾನು ಹೇಳಲ್ಲ, ಅವ್ರ ಬಾಯಿಂದ ಕೇಳಿ ಹೇಳಿ ಸರ್. ನಾವೇನಾದರೂ ಮಾಡ್ತೀವಿ ಅಂತ ಮುಂದೆ ನುಗ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ ನಾವು ಮಾಡ್ತಿದ್ದೀವಿ ಅಂತಂದರೆ ಯಾವತ್ತೂ ನೀವು ಯಾರ ಹತ್ರನೂ ಶೇರ್ ಮಾಡಬೇಡಿ, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆ ದೇವ್ರನ್ನ ನೀವು ನೆನೆಸ್ಕೊಂಡು ನೀವು ಕೈ ಹಾಕಿ ನೀವು ಹಠ ಏನೈತೆ ನಿಮ್ಮದು ಗುರಿ ಏನೈತೆ ಅದನ್ನ ಮುಟ್ಟೋ ತನಕನೂ ನೀವು ಯಾರಿಗೂ ಏನೂ ಹೇಳೋಕೆ ಹೋಗ್ಬೇಡಿ. ನೀವು ಹತ್ತಿರ ಬಂತ ಎಲ್ಲ ಕ್ಲಿಯರ್ ಆಯಿತು, ಫೈನಾನ್ಷಿಯಲಿ ಆಗ್ಬೋದು, ಒಂದು ಜನರ ಸಪೋರ್ಟ್ ಆಗ್ಬೋದು, ಏನೇ ಒಂದು ತಗತೀನಿ ಅಂತಂದರೂ ನೀವು ಫೈನಲ್ಲಾಗೆ ರೀಚ್ ಆದಮೇಲೆ ನೀವು ಹೊರಗಡೆ ಪಬ್ಲಿಸಿಟಿ ಕೊಡಿ. ಅಲ್ಲಿವರೆಗೂ ಏನಾದರೂ ಅದಕ್ಕೂ ಮುಂಚೆ ಏನಾದರೂ ಕೊಟ್ಟರೆ ನೀವು ಅಲ್ಲೇ ನೋವನ್ನ ತುಂಬ ಅನುಭವಿಸ್ಬೇಕಾಯ್ತದೆ ಅಷ್ಟೇ ಸರ್. ಓಕೆ, ಯಾಕೆಂದರೆ ನಾವು ನಮ್ಮ ತಂದೆನ ಉಳಿಸ್ಕೋಬೇಕು ಅಂತಂದಾಗ ನಮ್ಮ ಹತ್ರ ದುಡ್ಡೇ ಇರಲಿಲ್ಲ. ಇವತ್ತಿನ ಪರಿಸ್ಥಿತಿಲಿ ಯಾಕೆಂತಂದರೆ ಅವ್ರು ಹುಷಾರು ತಪ್ಪಿದಾಗ ನಾವು ಸಂಪಾದನೆ ಮಾಡಿದ ದುಡ್ಡು ಅಂದರೆ ಒಂದು 3.5-4 ಲಕ್ಷ ಖರ್ಚಾಯಿತು ನಮ್ಮ ತಂದೆಗೆ, 3.5-4 ಲಕ್ಷ ದುಡ್ಡು ಖರ್ಚಾದಾಗ ಅದು ನಮ್ಮ ಜಿಮ್ಮು ಓಪನ್ ಮಾಡಬೇಕಾದ್ರೆ ನನ್ನ ಹತ್ರ 50 ರೂಪಾಯಿನೂ ದುಡ್ಡು ಇರಲಿಲ್ಲ. ನಾನು ನಮ್ಮ ತಾಯಿ ನಮ್ಮ ಅಂಗಲೇಚೆಯನ್ನು ಒಡವೆನ ಅಡನ ಇಟ್ಟು ಆ ದುಡ್ಡನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು ಅದರಲ್ಲಿ ಬಂದದನ್ನ ನಾನು ಬ್ಯಾಂಕಲ್ಲಿ ಒಂದು 9.5 ಲಕ್ಷ ಲೋನ್ ಕೊಟ್ಟರು. ಹಿಂಗೆ ಫ್ರೆಂಡ್ಸ್ ಎಲ್ಲ ಸಹಾಯ ಮಾಡಿ 50,000, 10,000, 20,000, 20,000, 500,000, 1,000 ಹಿಂಗೆಲ್ಲ ಕೊಟ್ಟು ತುಂಬ ಜನ ಸಪೋರ್ಟ್ ಮಾಡಿ ಒಂದು 18.5 ಲಕ್ಷ ಎಕ್ವಿಪ್ಮೆಂಟ್ ಸಾಕುವಂಥ ಒಂದು ಸಿಚುವೇಶನ್ ಎದುರಾಯಿತು. ನೀನು ಮಾಡ್ತೀಯ ಮಾಡು ಮಗ, ನೀನು ಬೆಳೀತೀಯ ನೀನು ಮಾಡ್ತೀಯ, ನಿನ್ನ ಕೈಲಿ ಆಯ್ತದೆ ಸಾಧನೆ ಮಾಡು ಬಿಡಬೇಡ, ನೀನು ಬೆಳೀತೀಯ ನಿನಗೆ ಆದಂಥ ಒಂದು ಪವರ್ ಐತೆ ಅಂತ ಅವರು ಬೆಂತಟ್ಟಿ ಸಪೋರ್ಟ್ ಮಾಡಿದ್ರು. ಅವತ್ತಿನ ಒಂದು ಸಿಚುವೇಶನು ಇವತ್ತು ಅಷ್ಟೆಲ್ಲ ಜನ ಸಪೋರ್ಟಿಂದ ನಾನಿವತ್ತು ಬಂದಿರೋದು, ಇವತ್ತು ಈ ಲೆವೆಲ್ಗೆ ಬಂದು ನಮ್ಮ ತಂದೆ ಉಳ್ಕೊಳ್ಳೋಕೆ ಅವರೆಲ್ಲರೂ ಕಾರಣ ಆಯ್ತಾರೆ. ಯಾಕೆಂತಂದರೆ ಅದು ಹೇಳ್ಕೊಳಕ್ಕೆ ಅಸಾಧ್ಯ ಅಷ್ಟು ಒಂದು ಪರಿಸ್ಥಿತಿ. ನಮ್ಮ ತಂದೆಗೆ ಹುಷಾರಿಲ್ಲದಾಗ ನಾವು ಕಣ್ಣಲ್ಲಿ ನೋಡೋಕೆ ಆಯ್ತಾ ಇಲ್ಲ. ಈ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿದ್ನಲ್ಲ, ಅವರು ನಮ್ಮ ಮನೆ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಕೊಂಡು ಹಂಗೆ ಇಟ್ಟು ಪೂಜೆ ಮಾಡಿದ್ರು ನಾವು ಅದಕ್ಕೆ ಇದಾಗಲ್ಲ. ಅಷ್ಟು ಒಂದು ಸಪೋರ್ಟ್ ಮಾಡಿ ನಿಮ್ಮ ಕೈಲಿ ಆಯ್ತದೆ ನೀವು ಮಾಡಿ ಅಂತಂದು ಅವರು ಲೋನ್ ಎಲ್ಲ ಸ್ಯಾಂಕ್ಷನ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಬದುಕು ನಿನ್ನ ಕೈಲಿ ಆಯ್ತದೆ ಅಂತೇಳಿ ಮಾಡಿಕೊಟ್ರು. ಇವತ್ತು ಅವರು ಮಂಡ್ಯ ಮೇನ್ ಬ್ರ್ಯಾಂಚು ಸೀನಿಯರ್ ಮ್ಯಾನೇಜರಾಗಿ ಪ್ರಮೋಷನ್ ಆಗೈತೆ, ಸಂತೋಷ್ ಎಮ್ಮೆನ್ ಅಂತ. ಅವರಿಲ್ಲ ಅಂತಂದರೆ ನಾವು ತುಂಬ ಥ್ಯಾಂಕ್ಸು. ನಾನು ಜೀವನ ಇರೋ ಗಂಟನೂ ನಾನು ಅವ್ರನ್ನ ಮರೆಯಲ್ಲ, ನಾನು ಇಷ್ಟು ಈ ಲೆವೆಲ್ಗೆ ಬರೋಕ್ಕೆ ಅವರೇ ಕಾರಣ, ನಾನು ಇನ್ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ನನ್ನ ಸತ್ರು ಆ ಒಂದು ಫೀಲ್ ನನ್ನ ಹತ್ರ ಇರ್ತದೆ,
ಒಂದು ಒಂದು ಇದು ಮಾಡಿದ್ದೀನಿ ಸರ್. ನಿಮ್ಮ ಒಂದು ಜರ್ನಿನ ಕೇಳಿ ನಮಗೂ ಕೂಡ ದುಃಖಿತರಾಗಿದ್ದೀವಿ. ಒಟ್ಟಾರೆ ನಿಮ್ಮ ಲೈಫು ಜರ್ನಿನಲ್ಲಿ ಆಕಸ್ಮಿಕವಾಗಿ ಯಾರಿಗೂ ಹೇಳಲ್ಲ ಮದುವೆ ಆಗ್ತೀರಾ, ಇದು ಹೇಗೆ, ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಇಲ್ಲ, ಅರೇಂಜ್ ಮ್ಯಾರೇಜ್ ಸರ್, ಯಾಕೆಂದರೆ ಲಾಕ್ಡೌನ್ ಆಯ್ತದೆ. ಆ ಲಾಕ್ಡೌನ್ ಆದಾಗ ಹುಡುಗಿ ನೋಡೋದೆ ಒಂದು ದೊಡ್ಡ ಸಮಸ್ಯೆ. ಅಂಥದ್ರಲ್ಲಿ ನಮ್ಮ ಜಿಮ್ಗೆ ಬರ್ತಾ ಇರ್ತಾರೆ, ನಮ್ಮ ಒಂದು ಹುಡುಗ ಇಲ್ಲಿಗೆ ಬರ್ತಾರೆ. ಅವರು ಇನ್ಮೇಲೆ ಅವರಮ್ಮ ಒಂದಿನ ಅವ್ರ ಮನೆಗೆ ಹೋಗ್ತೀವಿ ಇಲ್ಲೇ ಸೋಮನಹಳ್ಳಿಲಿ. ಅವರು ಇಲ್ಲ, ನನ್ನ ತಂಗಿ ಮಗಳೇ ನೀವು ಮಾಡ್ಕೊಳ್ಳಿ, ಆಯಿತು ನಾವು ಮಾತಾಡ್ತೀನಿ ಅಂತಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ. ಯಾಕೆಂದರೆ ನೋಡಿರೋ ಜಾಗ ಕಂಡಿರೋ ಜಾಗ ಅಂತ. ಸರಿ ಆಯಿತು ಬಿಡಿ, ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದಿನ ಹೋಗ್ಬೇಕಾದ್ರೆ ತುಂಬ ಒಂದು ಕಟ್ಟುನಿಟ್ಟಿನ ಕ್ರಮ ಏಕ ಅಂತ ಒಂದು ಪರಿಸ್ಥಿತಿಲಿ ಫೋಟೋದಲ್ಲೇ ನೋಡಿ ಓಕೆ ಮಾಡಿ. ಸ್ವಲ್ಪ ಫ್ರೀ ಇತ್ತು ಅವಾಗ, ಇದ್ಬಿಟ್ಟಾಗೆಲ್ಲ ಸ್ವಲ್ಪ ಲೈಟಾಗಿ ಬಿಟ್ಟಿದ್ರು. ಆ ಟೈಮಲ್ಲಿ ಹೋಗಿ ನೋಡಿ ನೋಡ್ಕೊಂಬಂದು ಒಂದೇ ದಿನದಲ್ಲಿ ಅದು ಅವ್ರಿಗೂ ಒಪ್ಪಿಗೆ ಆಗಿ ನಮಗೂ ಒಪ್ಪಿಗೆ ಆಗಿ ಕಂಪ್ಲೀಟಾಗಿ ಆಯಿತು ನಾವು ಮಾಡ್ಕೊಡ್ತೀವಿ ಅಂತ ಅವರು ಒಪ್ಕೊಂಡು. ಯಾಕೆಂದರೆ ಗೊತ್ತಿರೋ ಜಾಗ, ಅವನು ನನ್ನ ಬಾಮ ಇದ್ದಾನೆ ಅದ ಹರೀಶ್ ಅಂತ ಸೋಮನಹಳ್ಳಿ ಅವರು. ಅವರು ಹೌದು ಸರ್. ನೋಡಿ ವೀಕ್ಷಕರೇ, ಜಿಮ್ಮಗೆ ತಂದೆ ಉಳಿಸ್ಕೊಡ್ತಾರೆ, ಜೀವನಕ್ಕೊಂದು ದಾರಿಯಾಗಿ ಜೀವನಕ್ಕೆ ಪತ್ನಿ ಬರ್ತಾರೆ. ಇದು ಅದೇ ಹೇಳ್ತಾರಲ್ಲ, ತಾವು ಮಾಡುವಂಥ ಕರ್ತವ್ಯ ಶ್ರದ್ಧೆ ನಿಷ್ಠೆಯಿಂದ ಮಾಡ್ತಾ ಹೋದರೆ ದೇವರೆಲ್ಲೂ ಕೈ ಬಿಡಲ್ಲ ಅನ್ನೋದಕ್ಕೆ ಪ್ರಸಾದ್ ಅವರ ಸಾಕ್ಷಿ. ಸೊ ಆ ಒಂದು ಸನ್ನಿವೇಶ ಹೇಗಿತ್ತು? ಚೆನ್ನಾಗಿತ್ತು ಸರ್. ಮದುವೆ ಅನ್ನೋ ಒಂದು ಫೀಲು ಒಳಗಡೆ ಇದ್ದರೆ ನಾವು ಅಪ್ಪನ ಅದೇ ತಾನೇ ಹುಷಾರು ಮಾಡ್ಕೊಂಡು ಕರ್ಕೊಂಬಂದಿದ್ದು ಒಂದು ಫೀಲು. ಮತ್ತೆ ಅವ್ರನ್ನ ಟ್ರೀಟ್ಮೆಂಟ್ ಅಂತ ಕರ್ಕೊಂಡು ಹೋಗ್ಬೇಕು, ಮಧ್ಯ ತೋರಿಸ್ಬೇಕು, ಎಲ್ಲ ಮಾಡಬೇಕಾಗಿ ಬಂತು. ಸ್ವಲ್ಪ ಅದು ಹೇಳ್ಕೊಳಕ್ಕಾಗದೇ ಇರುವಷ್ಟು ನೋವು. ಒಂದು ಕಡೆ ಮದುವೆ ಖುಷಿ, ಒಂದು ಕಡೆ ಖುಷಿ ಪಟ್ಟರೆ ಇನ್ನೊಂದು ಕಡೆ ನೋವು ಸಂಕಟ. ನಮ್ಮಪ್ಪಂಗೆ ನೀನು ಮದುವೆ ಮಾಡ್ಕೊಬಿಡು ಮಗ, ನಾನು ಬದುಕೋದು ಕಾಣೆ ಅನ್ನೋ ಲೆವೆಲ್ಗೆ ಅದು ರೀಚ್ ಆಗಿಬಿಟ್ಟಿತ್ತು. ಆದರೆ ಇವತ್ತು ನಮ್ಮಪ್ಪ ಹೆಮ್ಮೆ ಪಡ್ತಾರೆ, ತುಂಬ ಖುಷಿ ಪಡ್ತಾರೆ. ಊರಲ್ಲಿ ಜನನೂ ಅಷ್ಟೇ ಖುಷಿ ಪಡ್ತಾರೆ. ನಿಮ್ಮ ಮಕ್ಕಳಿದ್ದತ್ಗೆ ಉಳಿಸ್ಕೊ ಬಂದರು ಬಿಡಿ, ನೀವು ಅದನ್ನ ಅದರಿಂದ ಒಂದು ಒಳ್ಳೇದಾಯಿತು ನಿಮಗೆ, ಚೆನ್ನಾಗಿದ್ದೀರಲ್ಲ ಸಾಕು ಅಂತ ಸಖತ್ ಖುಷಿ ಪಡ್ತಾರೆ. ಆದರೆ ನಾವು ಪಟ್ಟಿರೋ ಕಷ್ಟ, ನಾವು ಇದು ಮಾಡಿರೋದು ನಮ್ಮಪ್ಪ ನಮ್ಮಂಗೆ ಬೇಡ. ಇವತ್ತು ಅವತ್ತು ತುಂಬ ಕಷ್ಟಪಟ್ಟು ಬೆಳೆಸೋರು ನಮ್ಮನ್ನ, ಇಷ್ಟಪ್ಪ ತಲೆನ ಇಷ್ಟಪ್ಪ ದಪ್ಪ ಮಾಡಿ ನಮಗೆ ತಿನ್ನಕ್ಕೆ ಇಲ್ದೇದಂಥ ಕಾಲದಲ್ಲಿ ನಮಗೆ ಸೊಪ್ಪು ಬೇಯಿಸಾಕವ್ರೆ, ಬೆಳ್ಳುಳ್ಳಿ ಕೆಚ್ಚಾಕಿ ಗೋಧಿ ಹೊರ್ಕೊಂಡು ತಿಂದಿದ್ದೀವಿ. ಗಂಜಿ ಕಾಯಿಸ್ಕೊಂಡು ಒಂದು ಬಿಂದಿಗೆ ನೀರು ಇದ್ದೀವಿ, ಒಂದು ಬೊಕ್ಸೆ ನೀರು ಹಾಕಿ ಚೆನ್ನಾಗಿ ಮಳಸಿ ಗಂಜಿ ಕಾಯಿಸ್ಕೊಂಡು ಕೊಡ್ತಿದ್ದೀವಿ ನಾನು ನಮ್ಮಕ್ಕ ನಮ್ಮಣ್ಣ. ಸಿಸ್ವಾರದಲ್ಲಿ ನಾನು ಅನ್ನ ತಂದರೆ ನಮ್ಮಣ್ಣ ನಾನು ನಮ್ಮಕ್ಕ ಮೂರು ಜನ ತಿಂತಾ ಇದ್ವಿ. ಇವತ್ತು ಅಂಥ ಸಿಚುವೇಶನ್ ಇಲ್ಲ, ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀವಿ, ಅನುಕೂಲವಾಗಿದ್ದೀವಿ. ಆದರೆ ಒಂದು ಹೆಮ್ಮೆ ಅಂದರೆ ನಮ್ಮ ತಂದೆ ನಮ್ಮ ಜೊತೆಲಿರೋದು. ನಾನು ಅದು ಎಲ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆ ರೇಂಜ್ಗೆ ಒಂದು ಒಳ್ಳೆ ಫೀಲ್ ಸಿಕ್ತು. ಮಡ್ದಿ ಹೇಗೆ ಸಪೋರ್ಟ್ ಸರ್? ಸಪೋರ್ಟಿವ್ ತುಂಬ ಚೆನ್ನಾಗಿದೆ ಸರ್. ನಮ್ಮ ಮನೆಗೆ ಹೇಳಿ ಮಾಡಿಸ್ದಂಗೆ ಐತೆ, ಯಾವುದೇ ವಿಚಾರ ಆಗ್ಬೋದು, ಏನೇ ಇರ್ಬೋದು, ತುಂಬ ಹೆಲ್ಪ್ ಮಾಡುವಂಥದ್ದು. ಏನೇ ಆಗ್ಬೋದು, ಒಂದು ಅಡುಗೆಯಿಂದ ಹಿಡಿದು ಪ್ರತಿಯೊಂದು ಮನೆ ಕೆಲಸ ಎಲ್ಲ ಮಾಡ್ತಾಳೆ. ಸಪೋರ್ಟ್ ಇವಾಗೈತೆ. ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕಮ್ಮ, ನನ್ನ ನೋಡ್ಕೋದೇ ಇದ್ರು ಬೇಡ, ನಮ್ಮ ಅಪ್ಪ ನಮ್ಮ ಅಮ್ಮ ನೋಡ್ಕೊ ಅಂತ ಒಂದೇ ಮಾತು ಹೇಳಿದ್ದೆ ಅವಳಿಗೆ. ಇವತ್ತಿನ ಗಂಟನೂ ಆ ಒಂದು ಕೊರತೆನ ಯಾವತ್ತೂ ಕಮ್ಮಿ ಮಾಡಿಲ್ಲ ಅವಳು. ಒಂದು ವರ್ಷ ಮೂರು ತಿಂಗಳಾಯ್ತು ಇವಾಗ. ಖುಷಿ ಸಂಗತಿಗಳು ಇನ್ನು ಏನಿಲ್ಲ ಸರ್ ಮುಂದೆ. ಓಕೆ, ಎಸ್ ವೀಕ್ಷಕರೇ, ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸರ್ಕಾರ ಮೊದಲು ಆದೇಶ ಹೊರಡಿಸಿದ್ದು ಜಿಮ್ಗಳನ್ನ ಲಾಕ್ ಮಾಡಿ, ಸ್ಪೋರ್ಟ್ಸ್ ಬರುವಂಥ ಆ್ಯಕ್ಟಿವಿಟೀಸ್ ಏನೇನು ನಡೀತದೆ, ಜಿಮ್ಮು ಮತ್ತು ರೆಸ್ಟೋರೆಂಟ್ಗಳು ಮತ್ತು ಸ್ವಿಮ್ಮಿಂಗ್ ಫೂಲು ಇವೆಲ್ಲ ಲಾಕ್ ಮಾಡಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಕೊರೋನಾ ಲಾಕ್ಡೌನಲ್ಲಿ ಹೊಡೆತ ಹೇಗಿತ್ತು ಸರ್? ಭಯಾನಕವಾಗಿತ್ತು ಸರ್. ಇವತ್ತು ಇಲ್ಲ ಸರ್, ತುಂಬ ಒಳ್ಳೆಯವರು ಓನರ್, ತುಂಬ ಒಳ್ಳೆಯವರು ಬಿಟ್ಕೊಟ್ರು ಸರ್, ಬಿಟ್ಕೊಟ್ರು ಸರ್, ತುಂಬ ಒಳ್ಳೆಯವರು ಅವರು. ನಮಗೆ ನಮ್ಮ ಮನೆ ದೇವ್ರ ಥರ ಸಿಕ್ಕವ್ರೆ, ಯಾಕೆಂದರೆ ಹೇಳ್ಕೊಳಕ್ಕೆ ಅಸಾಧ್ಯ. ನಮ್ಮ ಪರಿಸ್ಥಿತಿ ನಮ್ಮ ನಮಗೆ ಗೊತ್ತು. ಈಗ ಆ ಸಿಚುಯೇಷನ್ ಅವರು ಅರ್ಥ ಮಾಡ್ಕೊಂಡವ್ರೆ ಅಂತಂದರೆ ನಾವು ಯಾವತ್ತೂ ಒಂದು ಇದಾಗಿ ನಾವು ನಿಲ್ಲಕ್ಕಾಗಲ್ಲ.
ಪಾಪ ಅವರು ಅಕ್ಕ ನೀವು ಏನು ಮಾಡ್ತೀರಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕಣಕ್ಕ ಅಂತಂದಾಗ ನೀವು ನಿಮ್ಮ ಕೈಯಲ್ಲಿ ಆದರೆ ನೋಡಿ, ಇಲ್ಲಾಂತಂದರೆ ತಲೆ ಕೆಡಿಸ್ಕೊಬಿಡಿ, ಆಯ್ತು ಮಾಡಿ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ಮಾಡಿದ್ರು. ಯಾಕೆಂದರೆ ನಾವು ಪಟ್ಟಿರೋ ಕಷ್ಟ ಅವ್ರಿಗೂ ಗೊತ್ತು. ಸ್ವಲ್ಪ ಅವತ್ತಿನ ಸಿಚುವೇಶನಲ್ಲಿ ಅವ್ರು ಯಜಮಾನರಿದ್ದರು, ಅವ್ರಿಗೆಲ್ಲ ಹೇಳ್ಕೊಂಡಿದ್ದೆ ನಾನು ಕಷ್ಟನ. ನಾವು ಜಿಮ್ ಓಪನ್ ಮಾಡೋ ಟೈಮಲ್ಲಿ ತುಂಬ ಕಷ್ಟ ಹೇಳ್ಕೊಂಡಿದ್ದೆ, ನನಗಿರೋ ಪರಿಸ್ಥಿತಿ ಅವರಿಲ್ಲ. ನನಗಂತೂ ಅವರು ಇಲ್ಲಿರೋದು ತುಂಬ ಮನಸ್ಸಿಗೆ ತುಂಬ ನೋವು ಮಾಡ್ತದೆ. ಹಂಗಾಗಿ ಅಕ್ಕ ಇದ್ದಾರೆ, ಅವರು ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಒಳ್ಳೆಯವರು. ನಾವು ಇವತ್ತು ಒಂದೊಂದು ಇಲ್ಲ ಅಂದರೆ ತೀರಾ ಇವತ್ತು ಏನು ಮಾಡೋವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂತಂದರೆ ಅಂಥ ಒಂದು ಪರಿಸ್ಥಿತಿ ಏನು ಏನು ಇಲ್ಲ, ಏನು ಏನು ಮಾಡಿ. ನಿಮ್ಮ ಸ್ನೇಹಿತರು ಸಹಕಾರ ಏನಾದರೂ ಸಪೋರ್ಟ್ ಆ ಟೈಮ್ಗೆ ಏನಾದ್ರು ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಸ್ನೇಹಿತರು ಸಹಕಾರ ಸಪೋರ್ಟ್ ಅವ್ರಿಗೂ ತುಂಬ ಕಷ್ಟ ಸರ್, ಅವ್ರಿಗೂ ಕಷ್ಟ, ಅವ್ರುಗಳಿಗೂ ಕಷ್ಟ, ಅವ್ರುಗಳಿಗೂ ಅವರು ಮನೆ ಬಾಡಿಗೆ ಮೇಂಟೆನೆನ್ಸು ಅದು ಇದು ಅವ್ರಿಗೂ ಸಮಸ್ಯೆ. ಇದೆ ಒಟ್ಟಾರೆ ಜಿಮ್ಮಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 80-100 ಜನ ಅವರು ಸರ್. ಪರವಾಗಿಲ್ವಾ ಇವಾಗ? ಪರವಾಗಿಲ್ಲ ಸರ್, ರಿಕವರಿ ಮಾಡ್ತೀವಿ. ಹುಡುಗರನ್ನ ಮತ್ತೆ ಬತಾವ್ರೆ, ಬರೋ ಮೂಮೆಂಟಲ್ಲಿ ತಿರುಗಿ ಮತ್ತೆ ಅಲ್ಲೇ ಲಾಕ್ಡೌನ್ ಅಂತ ವಿಚಾರ. ಬರುವಂಥ ಜಿಮ್ ಹುಡುಗರಿಗೆ ಯಾವುದೇ ಕಾರಣಕ್ಕೂ ನೀವು ಆ ಒಂದು ಏನಂತ ವರ್ಕೌಟ್ ಅನ್ನೋ ಒಂದು ಇದನ್ನ ಕಳ್ಕೊಬೇಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾಕೆಂದರೆ ಇಮ್ಯುನಿಟಿ ಪವರ್ ಎಲ್ಲ ನಮ್ಮ ರವೀಣ ಹೇಳ್ದಂಗೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗದೆ ಈ ಜಾಗದಲ್ಲಿ. ಯಾಕೆಂದರೆ ದೇಹನ ದಂಡಿಸಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಹಂಗಂತ ಓವರ್ ಆಗೆಲ್ಲ ದಂಡಿಸೋದು ಬೇಡ, ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ದಂಡಿಸಿದ್ರೆ ಸಾಕು, ಇಮ್ಯುನಿಟಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಓಕೆ ವೀಕ್ಷಕರೇ, ಇದಿಷ್ಟು ಜಿಮ್ ನಾಯಕ ಮಾಲೀಕ ಪ್ರಸಾದಿಯರವರೊಟ್ಟಿಗೆ ಮಾತಾಡಿದಂಥ ಮಾತುಗಳು ತಾವೆಲ್ಲರೂ ಕೂಡ ಕೇಳಿದ್ರ, ಅವರ ನೋವಿನ ಕಥೆಯನ್ನು ಕೂಡ ಕೇಳಿದ್ರ. ಮೊಟ್ಟೆ ಹೊರ್ತಾರೆ, ಎಳ್ಳೀರು ಕೊಡ್ತಾರೆ, ತದನಂತರ ಸ್ನೇಹಿತರಿಗೆ ದುಡ್ಡು ಕೊಟ್ಟು ಸಿಗಾಕೊಳ್ತಾರೆ, ಮೋಸ ಹೋಗ್ತಾರೆ, ಮತ್ತೆ ಛಲ ಬಿಡದೆ ಜಿಮ್ ಓಪನ್ ಮಾಡ್ತಾರೆ, ತಂದೆ ಹುಷಾರು ತಪ್ತಾರೆ, ಇದೇ ಜಿಮ್ ಸಂಪಾದನೆ ಮಾಡಿ ತಂದೆನೇ ಆರೋಗ್ಯಕರವಾಗಿ ನೋಡ್ಕೊಳ್ತಾರೆ. ಜಿಮ್ಮಿಗೆ ಬಂದಂಥ ಸ್ನೇಹಿತನ ಪರಿಚಯದಿಂದ ತನ್ನ ಜೀವನಕ್ಕೆ ಬೇಕಾದ ಜೀವನ ಸಂಗಾತಿನೂ ಸಹ ಸಿಗ್ತಾರೆ ಇದೇ ಜಿಮ್ನಲ್ಲಿ. ಇವರ ಜೀವನ ಇದೇ ರೀತಿ ಆದಂಥ ಸಾರ್ಥಕವಾದಂಥ ಲೈಫ್ನ ಲೀಡ್ ಮಾಡಲಿ. ಒಂದಷ್ಟು ಜನ ಇವರೊಟ್ಟಿಗೆ ಸಹಕಾರ ಇದ್ದಾರೆ, ಆ ಸಪೋರ್ಟಿವ್ನೆಸ್ ಹೀಗೆ ಇರಲಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಸಹಕಾರ ಅನ್ನೋದು ಮನೋಭಾವ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಜಿಮ್ಮು ಭಾಳಷ್ಟು ತೊಂದರೆಗಳಲ್ಲಿ ತಗ್ಲಾಕೊಳ್ಳುತ್ತೆ. ಸೊ ಅಂಥ ಒಂದು ಟೈಮಲ್ಲಿ ಧೃತಿಗೆಡದೇ ಮುಂದೆ ಬಂದು ನಿಂತ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಸೊ ಸ್ನೇಹಿತರಾಗಿರ್ತಕ್ಕಂಥ ಪ್ರಸಾದ್ರವರ ಲೈಫ್ ಸ್ಟೈಲ್ ಕಥೆಯನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಾ, ನೋಡಿದ್ದೀರಾ, ಭಾವಿಸಿದ್ದೀರಾ. ಪಕ್ಕದ ಮನೆಯಲ್ಲಿ ನಡೀತಾ ಇರುವಂಥ ಸ್ಟೋರಿ ಇದಾಗಿರುತ್ತೆ. ಪ್ರತಿಯೊಬ್ಬರ ಲೈಫಲ್ಲಿ ಕೂಡ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಬಂದೇ ಬಂದಿರುತ್ತೆ. ಸೊ ಹಾಗಾದರೆ ಪ್ರಸಾದ್ರವರೊಟ್ಟಿಗೆ ಮಾತನಾಡಿದ್ವಿ, ಅವರ ತಾಯಿ ಮತ್ತು ಪತ್ನಿ ಇವ್ರ ಬಗ್ಗೆ ಏನು ಹೇಳ್ತಾರೆ ಅವನೊಂದಷ್ಟು ಮಾಹಿತಿನ ಕೇಳೋಣ, ಬನ್ನಿ. ಓಕೆ ವೀಕ್ಷಕರೇ, ಪ್ರಸಾದ್ರವರ ಒಟ್ಟಿಗೆ ಮಾತಾಡ್ಸಿದ್ವಿ, ಆದರೆ ಪ್ರಸಾದ್ರವರ ತಾಯಿ ನಮ್ಮ ಒಟ್ಟಿಗೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅಮ್ಮ ನಿಮ್ಮ ಹೆಸರು? ಹೇಮಾವತಿ. ಕೆಲಸ ಮಾಮೂಲಿ ಕೂಲಿ ಕೆಲಸ ಕೊಯ್ತಿದ್ದೋ, ಈಗ ಸ್ಕೂಲ್ಗೆ ಅಡುಗೆ ಮಾಡಕ್ಕೆ ಹೋಯ್ತೀವಿ ಸರ್. ಅಮ್ಮ ಪ್ರಸಾದ್ ಅವರು ತುಂಬ ಕಷ್ಟಪಟ್ಟು ಮುಂದೆ ಬೇಲ್ ಬಂದಿದ್ರೆ ಏನು ಹೇಳೋದಕ್ಕೆ ಇಷ್ಟ? ತುಂಬ ಕಷ್ಟ ಬಿದ್ದವನು ಅವನು, ತುಂಬ ತುಂಬ. ಸ್ವಲ್ಪನೂ ದುಡ್ಡೇ ಇರಲಿಲ್ಲ ಅವನಿಗೆ, ಅವನು ಸ್ವಂತ ಬದುಕಬೇಕು ಅಂದರೆ ಏನು ಮಾಡೋದು, ನಮ್ಮ ಹತ್ರ ದುಡ್ಡಿಲ್ಲ ಕೊಡೋಕ್ಕೆ. ಪಾಪ ಬ್ಯಾಂಕ್ ಮ್ಯಾನೇಜರು ಅವ್ನು ಸ್ವಲ್ಪ ದುಡ್ಡೆಲ್ಲ ಕೊಟ್ಟು ಹೆಲ್ಪ್ ಮಾಡಿದ್ರು, ತುಂಬಾನೇ ಹೆಲ್ಪ್ ಮಾಡೋರು. ಕೋಟಿಗೆ ಒಂದು ಹೇಳಿದ್ರು ಸಾಲಲ್ಲ ಅವ್ರಿಗೆ, ಅಷ್ಟೊಂದು ಹೆಲ್ಪ್ ಮಾಡೋರು ನಮಗೆ. ಈಗ ಅವ್ರ ಹೆಸರಲ್ಲೇ ಹೇಳ್ಕೊಂಡು ನಾವು ಬದುಕಬೇಕು, ಅಷ್ಟೇ ಖುಷಿ ಆಯ್ತದೆ. ಅವರು ಕೊಟ್ಟಿರುವಂಥದ್ದು ಸಾಯುವವರೆಗೂ ನೆನೆಸ್ಕೋಬೇಕು, ಅದ ಒಂದು ನಮ್ಮ ಇದು ಕರ್ತವ್ಯ. ನೋಡ್ದ ನಾವು ಎಷ್ಟೆಲ್ಲ ಒಂದ್ ಕಡೆ ಪ್ರಸಾದ್ ಅವ್ರು ಹೇಳ್ತಾ ಇದ್ರು, ತಂದೆ ಜಿಮ್ ಬಂದ್ಮೇಲೆ ತಂದೆ ಹುಷಾರಿಲ್ಲ ಹುಷಾರ್ ಮಾಡಿದೀವಿ ಅಂತ. ಅವರು ತುಂಬಾ ಒಂದ್ ರೂಪಾಯಿ ಇರ್ಲಿಲ್ಲ, ಅವರು ಇದೆಲ್ಲ ಹಾಕೊಟ್ಮೇಲೆ ಅವ್ರನ್ನ ಬದುಕಿಸಿದ್ರು ಮಾತ್ರ ತುಂಬಾ. ಮಾಂಗಲ್ಯ ಭಾಗ ಏನ ಗಟ್ಟಿ ಮಾಡಿದಾರೆ, ಮಾಡವ್ರೆ ಸರ್ ನಮ್ಮ ಮಕ್ಳು. ಅಷ್ಟೇ ಕಷ್ಟಪಟ್ಟು ಇಲ್ಲಿ ದುಡ್ದು ನಮ್ಮ ಯಜಮಾನ್ರನ್ನ ಉಳಿಸಿದ್ರು. ಅಷ್ಟೊಂದು ಕಷ್ಟನೇ ಇತ್ತು ಅವತ್ತು, ಒಂದ್ ರೂಪಾಯಿ ಇರ್ಲಿಲ್ಲ ನಮ್ಮ ಹತ್ರ. ಅವರು ಹೆಲ್ಪ್ ಮಾಡಿದ್ರು ನಮಗೆ, ಮ್ಯಾನೇಜರು
ತುಂಬಾ ಅವರು ಎಷ್ಟು ಹೇಳಿದ್ರು ಸಲ್ಲಲ್ಲ, ನಮ್ಮ ಯಜಮಾನರು ಉಳಿಬೇಕು ಅಂದ್ರೆ ಅವರಿಂದನೇ ಕಾರಣ. ಉಳ್ಕೊಂಡ್ರು ಮಾತ್ರ ಅಷ್ಟು ಕಷ್ಟಪಟ್ಟು ಇದ್ ಮಾಡುದ್ಕು ಉಳ್ಕ ಬಂದ್ರಲ್ಲ ಅಂತ ಖುಷಿ ಆಯ್ತು ಸರ್ ನನ್ಗೆ. ಅಮ್ಮ ಅವರು ಜಿಮ್ ಮಾಡೋದಕ್ಕೆ ನಿಮ್ ಕಡೆಯಿಂದ ಏನ್ ಪ್ರೋತ್ಸಾಹ ಆಯ್ತು? ನಾವು ಏನೂ ಕೊಡ್ಲಿಲ್ಲ ಅವ್ರಿಗೆ, ಒಂದ್ ರೂಪಾಯಿನೂ ಕೊಡ್ಲಿಲ್ಲ ನಾನು. ನಮ್ಮ ಹತ್ರ ಒಂದ್ ರೂಪಾಯಿ ಇರ್ಲಿಲ್ಲ ಅವ್ರ ಕೊಡಕ್ಕೆ. ನನ್ ಮಕ್ಳಿಗೆ ಅಂತ ನಾನು ಏನ್ ಮಾಡಕ್ಕೂ ಆಗ್ಲಿಲ್ಲ, ಓದ್ಸದೆ ಅವತ್ತು ಒಂದು ಅಷ್ಟು ಪ್ರಾಬ್ಲಮ್ ಆಗಿತ್ತು. ಅವ್ರನ್ನ ವಿದ್ಯೆ ಕಲ್ಸಕ್ಕೆ ದೊಡ್ಡ ಇದಕ್ಕಾಕುಮ್ಮ ಕಾರ್ಮೆಂಟ್ಗೆ ಅಂದ್ರೆ ಒಂದ್ ರೂಪಾಯಿ ಇರ್ಲಿಲ್ಲ ನಮ್ಮ ಹತ್ರ. ಅಷ್ಟು ಕಷ್ಟಪಟ್ಟಿದೀವಿ, ಕೂಲಿ ಮಾಡಿ ಓದ್ಸಿರೋದು ಅವ್ರನ್ನ ಸರ್ ನಾವು. ಇವತ್ತು ಜಿಮ್ ಮಾಲೀಕ ಅಂತ ಹೇಳಿದ್ರೆ ಊರ್ನೆಲ್ಲ ಹೇಗೆ? ಅದೇ ಇವತ್ತು ಅದೊಂದೇ ಖುಷಿ ನನ್ಗೆ. ಅಯ್ಯೋ ಇವತ್ತು ಅವನೊಬ್ಬನಾರ ಒಂದು ಸ್ಥಾನದಲ್ಲಿ ನಿಂತವನಲ್ಲ, ನಮ್ಗೆ ಅದೇ ಒಂದು ದೊಡ್ಡ ಸ್ಥಾನ, ಅದೊಂದು ದೊಡ್ಡ ಗೌರವನೂ ಸರ್ ಅವ್ರಿಗೆ. ಈಗ ಕೊರೋನಾ ಲಾಕ್ಡೌನ್ ಅಲ್ಲಿ ಪ್ರಸಾದ್ ಅವ್ರಿಗೆ ಮದುವೆ ಮಾಡ್ತೀರಾ, ಅದು ಹೇಗೆ ಸಾಧ್ಯ ಆಯ್ತು? ಸುಮ್ಮನೆ ಸಿಂಪಲ್ ಆಗಿ ಮಾಡ್ಕೊ ಬಂದ್ವಿ ಸರ್, ಯಾರಿಗೂ ಊಟ ಹಾಕ್ಲಿಲ್ಲ, ಯಾರಿಗೂ ಮದ್ವೆಗೆ ಹೇಳಲಿಲ್ಲ, ಸುಮ್ಮನೆ ಸಿಂಪಲ್ ಆಗಿ ದೇವ್ರ ಹತ್ರ ಹೋಗಿ ತಲೆ ಹಾಕೊಂಡ್ ಬಂದ್ವಿ ಸರ್ ನಾವು. ತುಂಬಾನೇ ಕಷ್ಟ ಬಿದ್ವಿ. ಸೊಸೆಯವರು ಯಾವ ತರ ಪ್ರೋತ್ಸಾಹ ನೀಡ್ತಾರೆ ನಿಮ್ಮ ಮಗರಿಗೆ? ಚೆನ್ನಾಗ್ ನೋಡ್ಕತವ್ರೆ, ಏನು ಅದೇನಿಲ್ಲ ಪ್ರಾಬ್ಲಮ್, ಚೆನ್ನಾಗ್ ನೋಡ್ಕತವ್ರೆ. ನಮ್ ಸೊಸೆದಿರು, ಇಬ್ರು ಸೊಸೆದಿರವ್ರೆ, ಇಬ್ರು ಗಂಡ್ ಮಕ್ಳವ್ರೆ, ನಮ್ ಯಜಮಾನ್ರು ಅವ್ರೆ. ಇನ್ನ ಐಸ್ ಆರೋಗ್ಯ ಕೊಟ್ಟಿ ಅವ್ರಿಗೆ, ಚೆನ್ನಾಗಿದ್ಬಿಟ್ರೆ ನಮ್ಗೆ ಅದೇ ಸಾಕು. ನಮ್ಗೆ ಇನ್ನೇನು ನಮ್ಗೆ ಇದು ಕೊಟ್ಟು ಎಷ್ಟು ಕೊಟ್ರು ಸಾಲೋದಿಲ್ಲ ಸರ್ ಅವರು, ಅಷ್ಟೊಂದು ಹೆಲ್ಪ್ ಮಾಡಿದ್ರು. ಇವತ್ತು ಉಳಿಸೋರೆ ನಮ್ಮ ಯಜಮಾನ್ರನ್ನ ಸರ್, ಒಬ್ರು ಮ್ಯಾನೇಜರು ಅಷ್ಟೊಂದು. ಅವರು ಹೆಸರು ಸಂತೋಷ್ ಅಂತ, ತುಂಬ ಖುಷಿ ಆಯ್ತದೆ ಸರ್ ಅವ್ರ ಸಂತೋಷ ಅಂತ. ಸಂತೋಷ ಅದನ್ನೇ ಅನ್ಕತೀನಿ ನಾನು, ನಮ್ ನಿಮ್ ಹೆಸರು ಕೇಳಿ ನಮ್ಗೆ ನೀವು ಸಂತೋಷ ಪಡಿಸಿದ್ರಿ. ನಮ್ ಮಗನ್ನ ಒಂದು ನಿಮ್ ತಮ್ಮ ಅಂತ ತಿಳ್ಕೊಂಡು ನನ್ ಮಗನ್ನ ಇಷ್ಟೊಂದು ನಿಮ್ ತಮ್ಮ ಅಂತ ನೋಡ್ಕೊಂಡ್ಬಿಟ್ಟಿದ್ರಿ ಕಣಪ್ಪ ಅಂತ ಹೇಳ್ತೀನಿ ಅವ್ರಿಗೆ. ನಾನು ಅಷ್ಟೇ ಎಷ್ಟು ಕೋಟಿ ಕೊಟ್ರು ಸಾಲದಿಲ್ಲ ಅವ್ರಿಗೆ ಹೇಳಿ, ಅವ್ರಿಗೆ ಅಷ್ಟೇ ತುಂಬ ಖುಷಿ ಆಯ್ತದೆ ಅವ್ರು ನೋಡಿ ನನ್ಗೆ ಎಷ್ಟೊಂದು ಹೆಲ್ಪ್ ಮಾಡಿಕೊಟ್ರಲ್ಲ ನಮ್ಗೆ. ಅವ್ರು ಇರೋವರೆಗೂ ನಾನಿರೋವರೆಗೂ ಅವ್ರನ್ನ ನೆನ್ಸ್ಕೊತಾನೆ ಇರ್ತೀನಿ. ಒಂದು ತುತ್ತು ಅನ್ನ ಉಣ್ಣಕ್ಕೂ ನೆನ್ಸ್ಕತೀನಿ, ಕುಂಕುಮ ಉಳಿದದೆ ಅವರಿಂದ ಅಂತನೆಲ್ಲ ನೆನ್ಸ್ಕತೀನಿ ಸರ್. ಅಮ್ಮ ಈಗ ಜಿಮ್ ನಡ್ಸ್ಕೊಂಡು ಹೋಗ್ತಾ ಇದ್ರಲ್ಲ ಪ್ರಸಾದ್ ಅವರು, ನಿಮ್ಮ ಫ್ಯಾಮಿಲಿ ಕಡೆಯಿಂದ ಅವ್ರಿಗೆ ಯಾವ ತರ ಒಂದು ಸಪೋರ್ಟ್ ಮಾಡ್ತಾ ಇದ್ರ ನೀವು? ಏನು ಊಟ ತಿಂಡಿ ಏನೋ ಮನೇಲಿ ಮಾಡ್ಕೊಡ್ತೀನಿ ಸರ್ ಅವ್ರಿಗೆ, ಊಟ ತಿಂಡಿ ಮಾಡ್ಕೊಡೋದು. ಇಲ್ಲಿ ನೋಡ್ಕೊಳಕ್ಕೆ ಅಂದ್ರೆ ನಾವು ಒಂದ್ ರೂಪಾಯಿನೂ ಹಾಕಿಲ್ಲ ಸರ್ ನಾವು. ನಮ್ಮ ಮಗನ್ಗೆ ಅಂತ ನಾವು ಓದಿಸಿರೋದು ಒಂದೇ ವಿನ ಏನೂ ಮಾಡ್ಕೊಟ್ಟಿಲ್ಲ ನಾವು. ಅದೊಂದೇ ನನ್ಗೆ ಯೋಚನೆ, ಏನೂ ಮಾಡ್ಕೊಡ್ಲಿಲ್ಲ ಇಬ್ರು ಗಂಡ ಮಕ್ಳಿಗೆ. ಮಕ್ಕಳನ್ನ ಆಸ್ತಿ ಮಾಡಿದ್ರಲ್ಲ ಬಿಡಿ, ಅದೊಂದೇ ನಾವೇನು ಮಕ್ಕಳನ್ನ ಆಸ್ತಿ ಮಾಡಿದ್ರಲ್ಲ, ಏನು ಕೊಡ್ಲಿಲ್ವಲ್ಲ ಅವ್ರಿಗೆ, ಒಂದು ಬದುಕಪ್ಪ ಅಂತ ಏನು ಕೊಡಕ್ ಆಗ್ಲಿಲ್ಲ. ಕೂಲಿ ನಮ್ಮ ಯಜಮಾನ್ರು ಮದ್ವೆ ಮಾಡ್ಕೊ ಬಂದಾಗ ನಮ್ಗೆ ಊಟನೇ ಇರ್ಲಿಲ್ಲ, ಒಂದ್ ತುತ್ತು ಊಟನೇ ಇರ್ಲಿಲ್ಲ. ಅವತ್ತು ಅಂತ ಕಷ್ಟ, ಸೊಪ್ಪು ಬೇಯಿಸ್ಕ ತಿಂದಿದೀವಿ, ಅವತ್ತು ಅಷ್ಟೊಂದು ಕಷ್ಟ ಬಿದ್ದಿದೀವಿ. ಸೊಪ್ಪು ಬೇಯಿಸ್ಕಂದ ತಿನ್ಬಿಟ್ಟು ಮಲಿಕೊಂಡಿದೀವಿ ನೀರು ಕುಡ್ಕೊಂಡು. ಇವತ್ತು ಈ ಸ್ಥಾನಕ್ಕೆ ಬಂದವ್ರು ಅಂದ್ರೆ ಮ್ಯಾನೇಜರ್ ಒಬ್ರು ಕಾರಣ, ಅದಕ್ಕೆ ನಮ್ಮ ಸಂತೋಷರು. ಅದೊಂದಕ್ಕೆ ನಾನು ಬೆಲೆ ಎಷ್ಟು ಕೊಟ್ರು ಸಾಲಲ್ಲ ಅವ್ರಿಗೆ, ಅದು ಖುಷಿ ಆಯ್ತದೆ ನನ್ಗೆ. ಇನ್ನು ಮೇನಿಸ್ತದೆ ನಂಗೆ. ಪ್ರಸಾದ್ ಅವರ ತಾಯಿಯ ಮಾತುಕತೆ, ಸೊ ಅವರ ಮಾತುಗಳನ್ನ ತಾವೆಲ್ಲರೂ ಕೂಡ ಕೇಳಿದಿರಾ, ಭಾವಿಸಿದ್ರಾ ಅನ್ಕೊಂಡಿರ್ತೀನಿ. ಕೊನೆಯದಾಗಿ ನಿಮ್ ಪ್ರಸಾದ್ಗೆ ನಿನ್ ಮಗನ್ಗೆ ಏನ್ ಹೇಳ್ತೀರ ಸರ್? ನನ್ನ ಮಗ ಇನ್ನೂ ಒಂದಷ್ಟು ಹಾಕಿ ಇನ್ನೂ ಸಂತೋಷದಿಂದ ಬದುಕಬೇಕು ಸರ್, ಇನ್ನೂ ಒಂದು ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಇನ್ನೂ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸ್ಟೇಜಲ್ಲೇ ಮಾಡಿಸಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಯ್ತದೆ. ಆ ಸ್ಟೇಜ್ ತರೋಕೆ ನನ್ನ ಕೈಲೇ ಇಲ್ಲ, ನನ್ನ ಬಂಡವಾಳ ಇಲ್ಲ, ನಾವು ಕೂಲಿ ಮಾಡಿಸಾಕ್ತಾ ಇದ್ದೀವಿ. ಏನೋ ಊಟ ಕೊಡ್ಬೋದು ನನ್ನ ಮಗನಿಗೆ, ನಾನು ದುಡ್ಡು ಕಾಸು ಕೊಡ್ತಾ ಇಲ್ಲ. ಅದೇ ಅದೇ ಸರ್ ನಮ್ಗೆ ಇನ್ನೇನು ಇಲ್ಲ, ಅದೊಂದೇ ಆಸ್ತಿ, ಅವರೇ ಆಸ್ತಿ ಅಂತ ತಿಳ್ಕೊಬಿಟ್ಟಿದೀವಿ. ಇಬ್ರಿಗೂ ತಂದೆ ತಾಯಿದ್ರಿಗೆ ಅವರೇ ಮಾಡ್ಬೇಕು, ಇನ್ಯಾರು ಮಾಡೋದಿಲ್ಲ. ನಮ್ಮ ಸೊಸೆ ಮಕ್ಕಳು ಮಾಡಬೇಕು, ನಮ್ಗೆ ಇನ್ಯಾರು ಬೇರೆಯವ್ರು ಬರ್ತಾರ ಸರ್ ನಮ್ಮ ಮಕ್ಕಳು ಮಾಡೋಕ್ಕೆ, ಅದೇ ನನಗೆ ಖುಷಿ ನೋಡಿ. ಒಂದು ಸಂತೋಷ ಅಂತಂದ್ರೆ ಅದೊಂದೇ ಸಂತೋಷದಿಂದ ಇಷ್ಟು ಮಾಡಿಕೊಟ್ಟವ್ರೆ ಇನ್ನೂ ಒಂದು ಸ್ವಲ್ಪ ಎತ್ತರಾಗೆ ಬೆಳಿಬೋದು. ಅದೊಂದು ಈಗ ಲಾಕ್ಡೌನ್ ಬಂದ್ಬಿಟ್ಟೈತೆ, ಈಗ ಏನು ಮಾಡೋಕ್ಕೂ ಆಯ್ತಲ್ಲ ನಮ್ಮ ಹುಡುಗನೂ, ಈಗ ಅದರಲ್ಲಿ ಜನನೂ ಕಡಿಮೆ ಅನ್ನಲ್ಲ ಈಗ ಲಾಕ್ಡೌನಲ್ಲೆಲ್ಲ ಸರ್, ತುಂಬ ಕಷ್ಟನೇ ಈಗ ಎಲ್ಲ. ಹೆಲ್ಪ್ ಮಾಡಬೇಕು ಅಂದರೆ ಏನಾರು
ಏನಾರ ಮಾಡುವ ಅಂತ ಹೋದ್ರೆ ಇದೆಲ್ಲ ಒಂದ್ ಅಡ್ಡಿ ಇದಾಯ್ತಾನೆ, ಯಾವ ತರ ಮಾಡೋದು ಅಂತಾನೆ ಖುಷಿಯಾಗುತ್ತೆ. ಇನ್ನೊಂದ್ ದೊಡ್ಡ ಲೆವೆಲ್ ಅಲ್ಲಿ ಬೆಳಿಬೇಕು ಅವರು, ಇನ್ನು ಒಂದ್ ದೊಡ್ಡ ಸ್ಥಾನದಲ್ಲಿ ಇದ್ರೆ ನನಗು ನಮ್ ಸತ್ತಾಗು ಅಯ್ಯೋ ನನ್ ಮಗ ಹಿಂಗ ಅವ್ರೆ ಕಣಪ್ಪ ಅಂತ ಹೇಳಕ ಖುಷಿ ಪಡ್ತೀನಿ ಸರ್. ನಾನು ನಿಮ್ಮ ಕನಸಿನ ನಿಮ್ಮ ಮನಸ್ಸಿನ ಮಾತುಗಳನ್ನ ಮಾತಾಡಿದ್ರೆ ಬಹಳ ಖುಷಿ ಆಯ್ತಮ್ಮ, ನೀವು ನನ್ನ ಮಟ್ಟಿಗೆ ಮಾತಾಡಿ ಬಹಳ ಸಂತೋಷ ಆಯ್ತು. ಸೊ ವೀಕ್ಷಕರೇ, ಇದು ಪ್ರಸಾದ್ ರವರ ತಾಯಿಯ ಒಂದಷ್ಟು ಮಾತುಕತೆ. ಈಗ ಅವರ ಧರ್ಮಪತ್ನಿ ಒಟ್ಟಿಗೆ ಮಾತಾಡ್ಸೋಣ. ಸುಬನ್ನಿ ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರಸಾದ್ ರವರ ಮನದ ಅಂತರಾಳದ ಬಗ್ಗೆ ಮಾತಾಡ್ತಾ ಇದ್ವಿ. ಏನ್ ಹೇಳಕ್ ಇಷ್ಟಪಡ್ತಾರೆ ಪ್ರಸಾದ್ ಅವ್ರ ಬಗ್ಗೆ? ಏನ್ ಹೇಳೋದಂದ್ರೆ ತುಂಬಾ ಒಳ್ಳೆಯವರು. ನಮ್ಮಣ್ಣ ನೋಡಿ ಮದುವೆ ಮಾಡಿಸಿದ್ದು, ತುಂಬಾ ಕಷ್ಟದಿಂದ ಬಂದವರಂತ ಹೇಳಿದ್ರು ಎಲ್ಲ ಹೇಳವ್ರೆ. ಪ್ರಸಾದ್ ರವರು ನೋಡಿದ ತಕ್ಷಣ ಹೆಂಗ್ ಒಪ್ಪಿಗೆ ಆದ್ರು, ಹೆಂಗ್ ಇಷ್ಟ ಆಯ್ತು? ಫಸ್ಟ್ ಒಪ್ಪಿಗೆ ಇರ್ಲಿಲ್ಲ. ಫಸ್ಟ್ ಫೋಟೋ ನೋಡ್ಬಿಟ್ಟು ದಪ್ಪ ಅವ್ರೆ, ನನ್ಗೆ ಇಷ್ಟ ಇಲ್ಲ ಅಂತಾನೆ ಫಸ್ಟ್ ಅಂದಿದ್ದು. ಫಸ್ಟ್ ಫೋಟೋ ನೋಡಿದಷ್ಟೇನೆ ಫಸ್ಟ್ ನಮ್ಮಣ್ಣ ಹೇಳಿದ್ರು ಫ್ರೆಂಡ್ ಅಂತ. ನನ್ಗೆ ಇಷ್ಟ ಇಲ್ಲ ಅಂತಾನೆ ನಾನು ಫಸ್ಟ್ ಹೇಳಿದ್ದು. ಆಮೇಲೆ ನಮ್ ಬ್ರದರು ಇಲ್ಲ, ಜಿಮ್ ಮಾಡೋರು ಆಲ್ಮೋಸ್ಟ್ ಸ್ವಲ್ಪ ದಪ್ಪನೇ ಇರ್ತಾರೆ, ಏನಿಲ್ಲ ಒಪ್ಕೊಂಡು. ಆಮೇಲೆ ಡೈರೆಕ್ಟ್ ಆಗಿ ನೋಡ್ಬಿಟ್ಟೇನೆ ಇಷ್ಟ ಆಯ್ತು. ಫೋಟೋ ನೋಡ್ಬಿಟ್ಟು ನಾನು ಒಪ್ಕೊಂಡಿರ್ಲಿಲ್ಲ. ಸೌಮ್ಯ ಅವರು ಸೌಮ್ಯ ಸ್ವಭಾವ, ಅದು ಹೇಗೆ ಪ್ರಸಾದ್ ಒಟ್ಟಿಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ? ಎಲ್ಲ ಹಂಗೆ ಅಂತಾರೆ, ಅವ್ರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ, ನೀನ್ ಸ್ವಲ್ಪ ಕಡಿಮೆ. ಅಂದ್ರೆ ಡೆಡ್ ಆಪೋಸಿಟ್ ಇಬ್ರಿಗೂ, ಅವರು ಜಾಸ್ತಿ ಮಾತಾಡ್ತಾರೆ ನಾನು ಕಡಿಮೆ ಯಾವಾಗ್ಲೂ. ನಿಮ್ಮ ಎಜುಕೇಶನ್ ಏನು? ನಾನು ಡಿಗ್ರಿ ಬಿಕಾಂ. ಬಿಕಾಂ ಮುಂದೆ ಏನಾದ್ರು ಕಾಲೇಜ್ಗೆ ಏನಾದ್ರು ಸೇರ್ಕೊಳ್ಳೋ ಓದ್ತೀನಿ, ಸೇರ್ಸಿದ್ರೆ ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ. ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಇದೆ ನಿಮಗೆ? ಇಲ್ಲ ಏನಿಲ್ಲ, ಮುಂದೆ ಓದು ಅಂದ್ರೆ ಓದು ಅಂತಂತಾರೆ, ನೋಡೋಣ ಓದಿಸ್ರು ಓದ್ತೀನಿ. ನಿಮ್ಗೆ ಏನ್ ಒಂದು ನಿಮ್ಗೆ ಹೆಣ್ಮಕ್ಳಿಗೆ ಒಂದು ಡ್ರೀಮ್ ಅಂತಿರ್ತದೆ, ಗಂಡ ಹೀಗಿರ್ಬೇಕು ಮತ್ತೆ ಈ ತರ ಇರ್ಬೇಕು ಅನ್ನೋದು ಒಂದು ಡ್ರೀಮ್ ಇರ್ತದೆ, ಆ ಕನ್ಸು ಎಲ್ಲ ಒಂದ್ ಕಡೆ ನಿಮ್ಗೆ ಈಡೇರ್ಸಿದ್ಯಾ? ಈಡೇರ್ಸಿದೆ. ನಿಮ್ಗೆ ಕಾಲೇಜ್ ದಿನಗಳಲ್ಲಿ ಓದ್ತಾ ಇರ್ಬೇಕಾದ್ರೆ ಇಲ್ಲ ಸೇರ್ಕೊಳ್ಬೇಕು ಅಥವಾ ಈ ತರ ಏನಾದ್ರೂ ಒಂದು ಡ್ರೀಮ್ಗಳಿತ್ತ? ಇತ್ತು. ಅಂದ್ರೆ ನಮ್ಮ ತಂದೆ ಕಡೆ ಮನೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಓದ್ಸಕ್ಕೆ, ಹಂಗಾಗಿ ಸಾಕು ಡಿಗ್ರಿನೇ ಅಂತ ಮಾಮೂಲಿ ಸುಮ್ಮನೆ ಮನೇಲಿದ್ದೆ. ನನ್ನ ತಮ್ಮನ ಓದಿಸಿದ್ರು, ಆಮೇಲೆ ಅದೇ ಮಾಮೂಲಿ ಮದುವೆ. ಈಗ ಮಾಮೂಲಿ ಯಾವ ಥರ ಸಪೋರ್ಟಿವ್ ಆಗಿದ್ದೀರಾ? ಮತ್ತೆ ಪ್ರಸಾದ್ ರವರು ಜಿಮ್ ಬಾಡಿ, ಸೊ ಅವ್ರ ಫುಡ್ ಎಲ್ಲ ಹೇಗೆ ಪ್ರಿಪರೇಷನ್ ಮಾಡ್ಕೊಡ್ತಿದ್ರು? ನಾರ್ಮಲ್ ಆಗಿ ಮನೇಲೆ ಮುದ್ದೆ ಎಲ್ಲ ಮಾಡ್ಕೊಡ್ತಿದ್ರು, ಈಗ ಅವ್ರಿಗೆ ಎಕ್ಸ್ಟ್ರಾ ಏನಾದ್ರೂ? ಇಲ್ಲ, ಚಪಾತಿ ತಿಂತ ಇದ್ರು ಜಾಸ್ತಿ, ಆಮೇಲೆ ಮಾಮೂಲಿ ತರಕಾರಿಗಳು, ಚಪಾತಿ ಅಷ್ಟೇನೆ, ಮಾಮೂಲಿ ಮುದ್ದೆ. ಪ್ರಸಾದ್ ಮತ್ತೆ ಸೌಮ್ಯ ಅವರ ನಡುವೆ ಇರುವಂತ ಒಂದು ವ್ಯತ್ಯಾಸ ಏನು? ವ್ಯತ್ಯಾಸ ಅಂದ್ರೆ ಅಷ್ಟೇ. ಸೌಮ್ಯ ಅವರು ಪ್ರಸಾದ್ ರವರು ಒಟ್ಟಿಗೆ ಏನಾದ್ರು ಜಿಮ್ ಅಲ್ಲಿ ಕೈ ಜೋಡಿಸಿದ್ರಾ? ಇಲ್ಲ, ಹೇಳ್ತಾ ಇರ್ತಾರೆ ಅವರು ಬಾ ಲೇಡೀಸ್ಗಳಿಗೆ ಟ್ರೈನಿಂಗ್ ಕೊಡುವಂತೆ ನಾನು ಹೇಳ್ಕೊಡ್ತೀನಿ ಅಂತ. ಇವಾಗ ಹೊಸ್ತಲ್ವಾ, ನನಗಷ್ಟು ನನಗೆ ಜಿಮ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಆಮೇಲೆ ಜಾಸ್ತಿ ಮಾತಾಡಬೇಕು, ನೀನಿಂಗ್ ಸೈಲೆಂಟ್ ಆಗಿದ್ರೆ ಜಿಮ್ಮಲ್ಲಿ ಏನೂ ಆಗೋದಿಲ್ಲ, ಲೇಡೀಸ್ಗಳಿಗಾದ್ರೂ ಟ್ರೈನಿಂಗ್ ಕೊಡ್ಬೋದು, ಬೇಕಾದ್ರೆ ನಾನು ನಿನಗೆ ಟ್ರೈನ್ ಅಪ್ ಮಾಡ್ತೀನಿ ಬಾ ಹೇಳ್ಕೊಡ್ತೀನಿ, ಅಟ್ಲೀಸ್ಟ್ ಲೇಡೀಸ್ಗಳು ನೋಡ್ಕೊ ಅಂತಂತಾರೆ. ನನಗೆ ಸ್ವಲ್ಪ ನರ್ವೈಸ್, ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ, ಇಲ್ಲಿ ಬಂದು ಮಾತಾಡಬೇಕು ಅಂತಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂತೀನಿ. ಡೈಲಿ ಬಾ ಜಿಮ್ಗೆ ನನ್ನ ಜೊತೆನೇ ಬಾ ಅಂತ ಹೇಳ್ತಾ ಇರ್ತಾರೆ. ತುಂಬ ಸಪೋರ್ಟ್ ಐತೆ. ನನಗೆ ನಮ್ಮ ಅತ್ತೆ ಮಾವ ಅಂತ ನಾನು ಅನ್ಕೊಂಡೇ ಇಲ್ಲ, ನಮ್ಮ ಅಪ್ಪ ಅಮ್ಮ ಇದ್ದಂಗೆನೆ ಅವರು ಯಾವಾಗ್ಲೂ. ನಮ್ಮ ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೊತಿದ್ವಿ, ಇವ್ರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಅನ್ಕೊಂಡೆ ಬಂದಿರೋದು. ಅತ್ತೆ ಮಾವ ಅಂತ ಏನಿಲ್ಲ, ಅಪ್ಪ ಅಮ್ಮ ಕನ್ಫ್ಯೂಸನ್ ಅಲ್ಲಿ ಇದ್ದೆ ಫಸ್ಟ್ ಮದ್ವೆ ಆಗ್ಬೇಕಾದ್ರೆ, ಹೆಂಗೋ ಏನೋ ಹೊಸ ಮನೆ ಹೆಂಗ ಅಡ್ಜಸ್ಟ್ ಆಗೋದು, ಈಗ ಯಾವ ತರನೋ ಏನೋ ಫುಲ್ ಕನ್ಫ್ಯೂಸು, ಫುಲ್ ನರ್ವೈಸು ಮದ್ವೆ ಆಗ್ಬೇಕಾದ್ರೆ. ಆಮೇಲೆ ಎಲ್ಲರ ಹತ್ರನು ಅಂದ್ಕೊಂಡೆ ಏನಿಲ್ಲ ಚೆನ್ನಾಗಿದ್ದೀನಿ, ಒಂದ್ ವರ್ಷ ಆಯ್ತು ಮದ್ವೆ ಆಗಿ, ಎಲ್ಲರು ಚೆನ್ನಾಗಿ ನೋಡ್ಕೋತಾರೆ, ನಾನು ಚೆನ್ನಾಗಿದ್ದೀನಿ. ಹೇಳ್ಬೇಕಂದ್ರೆ ನಮ್ಮ ಅಪ್ಪನ ಮನೆಗಿಂತ ನಾನು ನನ್ನ ಗಂಡನ ಮನೇನೆ ಚೆನ್ನಾಗಿದ್ದೀನಿ. ಒಂದಿನೂ ಮನ್ಸಿಗೆ ನೋವು ಮಾಡ್ದಂಗೆ, ಒಂದಿನೂ ನನಗೆ ನೋವಾಯಿತು, ನನ್ನ ಮನ್ಸಿಗೆ ನೋವಾಯಿತು ಅಂತ ಒಂದಿನೂ ಇಲ್ಲ.
ನಾನು ಏನೇ ಕೇಳಿದ್ರು ತಂದು ಕೊಡ್ತಾರೆ, ಒಂದು ಹುಷಾರಿಲ್ಲ ಅಂದ್ರೆ ಚೆನ್ನಾಗಿ ಕೇರ್ ಮಾಡ್ತಾರೆ. ಚೆನ್ನಾಗಿದ್ದೀನಿ, ನಾನು ನಮ್ಮ ಮನೇಲಿ ಚೆನ್ನಾಗಿದ್ದೀನಿ. ಪ್ರಸಾದ್ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಈ ಮುಖಾಂತರ? ಆಮೇಲೆ ನಾನು ಇನ್ನೊಂದು ಕ್ವಶನ್, ಪ್ರಸಾದ್ ಅವ್ರದ್ದು ಅರೇಂಜ್ ಮ್ಯಾರೇಜ್, ಸೊ ನಿಮ್ಮ ಮದುವೆ ಆದ ನಂತರ ಒಂದಿನನಾದ್ರೂ ಅವ್ರಿಗೆ ಪ್ರಪೋಸ್? ನಾನು ಮಾಡೋಕ್ಕಿಂತ ಅವ್ರು ಮಾಡ್ತಾರೆ ಜಾಸ್ತಿ ಮಾಡ್ತಾರ. ಈ ಮುಖಾಂತರ, ಈ ಕಾರ್ಯಕ್ರಮ ಮುಖಾಂತರ ಅಟ್ಲೀಸ್ಟ್ ಪ್ರಸಾದ್ ಅವ್ರಿಗೆ ಏನಾದ್ರು ಒಂದೇ ಒಂದು ಒಂದೇ ಒಂದು ಮಾತು, ಅವ್ರನ್ನ ಮದುವೆ ಆಗಿರೋದು ನಾನು ಲಕ್ಕಿ, ನನಗೆ ನನ್ನ ಪುಣ್ಯ ಅವ್ರು ಸಿಕ್ಕಿರೋದಕ್ಕೆ. ನಾನು ಅನ್ಕೊಂಡಿದ್ಕಿಂತ ಹೆಚ್ಚಾಗಿ ಜಾಸ್ತಿಯಾಗಿ ಅನ್ಕೊಂಡಿದ್ದೆ ಈ ಥರದವರೇ ಸಿಗಬೇಕು ಅಂತ. ಚೆನ್ನಾಗಿ ನೋಡ್ಕೋತಾರೆ, ಅವತ್ತು ದಪ್ಪ ಅಂದಿದ್ರಿ, ಇವತ್ತು ನಾನು ಫಸ್ಟ್ ಹಂಗೆ ಅನ್ಕೊಂಡಿದ್ದೆ, ನನಗಂತೂ ಬೇಡ ದಪ್ಪ ಅವರೇ ಫೋಟೋಲಿ ನೋಡ್ಬಿಟ್ಟು. ಇವತ್ತು ನನಗೆ ಖುಷಿ ನಾನು ಮದುವೆ ಆಗಿರೋದು ಅಂತ, ತುಂಬ ಖುಷಿ ಸಿಕ್ಕಿರೋದು. ನಾನು ಲಕ್ಕಿ. ಓಕೆ, ಲಕ್ಕಿ ಲಕ್ ಆಗಿರಲಿ, ನಿಮ್ಮ ಲೈಫ್ ಸ್ಟೈಲು ಸೂಪರ್ ಆಗಿರಲಿ. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿಯವರೇ, ನಮ್ಮೊಟ್ಟಿಗೆ ಈ ದಿವಸ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಮುಖಾಂತರ ಪ್ರಸಾದ್ ಆ್ಯಂಡ್ ಫ್ಯಾಮಿಲಿ ತಾವೆಲ್ಲರೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ತಾವೆಲ್ಲರೂ ಕೂಡ ನೋಡಿದ್ದೀವಿ ಅಂತ ಭಾವಿಸ್ತಾ ಹೀಗೆ ಇರಬೇಕು. ಗಂಡ ಹೆಂಡತಿ ಜೀವನ ಸುಖಮವಾಗಿರಲಿ, ಎಲ್ಲ ಲೈಫಲ್ಲೂ ಕೂಡ ಒಂದಲ್ಲ ಒಂದು ಆಸೆ ಆಕಾಂಕ್ಷೆಗಳಿದ್ದೇ ಇರುತ್ತೆ. ಸೊ ಮಡ್ದಿ ಸಪೋರ್ಟ್ ಅನ್ನೋದು ಬೇಕೇ ಬೇಕು ಅಂತ ಪ್ರಸಾದ್ ಅವರು ಕೂಡ ಹೇಳಿದರು. ಅವ್ರ ತಾಯಿ ಸಪೋರ್ಟ್, ಅವ್ರ ತಂದೆ ಸಪೋರ್ಟ್, ಎಲ್ಲ ಸಪೋರ್ಟು ಇದೆ. ಅವ್ರಿಗೊಳಗಾಗಲಿ ಸ್ಮಾರ್ಟ್ ಫಿಟ್ನೆಸ್ ಸ್ಮಾರ್ಟಾಗಿ ಇನ್ನೂ ಮುಂದುವರಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಒಟ್ಟಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಮ್ಮೊಟ್ಟಿಗೆ. ಇದೀಗ ಈ ಕಾರ್ಯಕ್ರಮನ ಇಲ್ಲಿಗೆ ಅಂತಿಮವಾಗಿ ಮುಗಿಸ್ತಾ ಇಲ್ಲ, ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ವಾಚ್ ಡೈಮಂಡ್ ಕನ್ನಡ ಟಿವಿ. ಡಾಕ್ಟರ್ ಯೋಗೇಶ್, ನಮಸ್ಕಾರ.